ओम शांति। बाबा तिळिसिदरे मीठे बच्चे बेहद का बाप को याद करना है, बेहद दिन तंदेयन्न नेनपु माडबेकु। हद दिन तंदेयन्नंतु नावु जन्म जन्मांतरदिंद नेनेस्ता बंदिद्वि, ईग नमगे सिक्किद्दारे यारो बेहद दिन तंदे। याद से याद मिलती है, नेनपु माड्ता इद्रे बाबा अवरदु नेनपु नमगे सिक्कुत्ते। जो याद नहीं करते उन्हें बाबा भी कैसे याद करें। ಯಾರು ಬಾಬಾವ್ರು ನೆನಪೇ ಮಾಡೋದಿಲ್ಲ ಅವ್ರನ್ನ ಬಾಬಾನು ಹೇಗೆ ನೆನೆಸ್ಕೊತಾರೆ ಯೋಚನೆ ಮಾಡಿರಿ। ಹೇಳ್ತಾರೆ ನೆನೆದವರ ಮನದಲ್ಲಿ ಅಂತ, ಅಂದರೆ ಯಾರು ನೆನೀತಾರೆ ಅವ್ರ ಮನದಲ್ಲಿ ಭಗವಂತ ನೆನಪು ಬರುತ್ತೆ, ಅವ್ರನ್ನು ಭಗವಂತ ನೆನೆಸ್ಕೊತಾರೆ। ಪ್ರಶ್ನೆ ಇದೆ, ಸಂಗಮ್ ಪರ್ ತುಂ ಬಚ್ಚೆ ಕೌನ್ ಸಾ ಪಡಾಯಿ ಪಡ್ತೆ ಹೋ ಜೋ ಸಾರಾ ಕಲ್ಪನೆ ನಹಿ ಪಡಾಯಿ ಜಾತಿ। ಈ ಸಂಗಮದಲ್ಲಿ ಈಗ ತಾವು ಯಾವ ವಿದ್ಯೆ ಓದ್ತಾ ಇರ್ತೀರಿ? ಇಡೀ ಕಲ್ಪದಲ್ಲಿ ಇಂಥ ವಿದ್ಯೆ ಓದಕ್ಕೆ ಸಿಕ್ಕೋದಿಲ್ಲ, ಇಂಥ ವಿದ್ಯೆ ಇಡೀ ಕಲ್ಪದಲ್ಲಿ ಓದಕ್ಕೆ ಸಿಕ್ಕೋದೇ ಇಲ್ಲ। ಉತ್ತರ ಇದೆ, ಜೀತೆಜಿ ಶರೀರ ಸೆ ಡಿಟ್ಯಾಚ್ ಅರ್ಥಾತ್ ಮೃದಾ ಹೋನೆ ಕಿ ಪಡಾಯಿ ಅಭಿ ಹಿ ಪಡತೆ ಹೇ ಕ್ಯೂಂಕಿ ತುಮೆ ಕರ್ಮಾತೀತ್ ಬನ್ನ ಹೇ। ಶರೀರದಲ್ಲಿದ್ದು ಶರೀರದಿಂದ ಡಿಟ್ಯಾಚ್ ಆಗುವಂಥ ಅಭ್ಯಾಸ, ಯಾವುದನ್ನು ಬಾಬಾ ಅಶರೀರಿ ಆಗುವಂಥ ಅಭ್ಯಾಸ ಅಂತ ಹೇಳ್ತಾರೆ, ದೇಹಾತೀತ ಆಗ್ತಕ್ಕಂಥ ಅಭ್ಯಾಸ ಅಂತಾರೆ, ಕರ್ಮಾತೀತ ಆಗ್ತಕ್ಕಂಥ ಅಭ್ಯಾಸ ಅಂತಾರೆ। ಅದನ್ನು ಏನು ಮಾಡಬೇಕಾಗಿದೆ, ಆ ವಿದ್ಯೆಯನ್ನು ಈಗಷ್ಟೇ ನಾವು ಓದ್ತಾ ಇದ್ದೀವಿ। ಕ್ಯೂಂಕಿ ತುಮೆ ಕರ್ಮಾತೀತ ಬನ್ನ ಹೇ, ಯಾಕೆಂತಂದರೆ ಈಗ ನಾವೇನಾಗಬೇಕಾಗಿದೆ, ಕರ್ಮಾತೀತರು ಆಗಬೇಕಾಗಿದೆ। ಬಾಕಿ ಜಬ್ ತಕ್ ಶರೀರ ಸೇ ಶರೀರ ಮೇ ಹೇ ತಬ್ ತಕ್ ಕರ್ಮ ತೋ ಕರ್ನಾ ಹಿ ಹೇ, ಅಕ್ಕಿ ಶರೀರದಲ್ಲಿ ಎಲ್ಲಿವರೆಗೆ ಆತ್ಮ ಇರುತ್ತೋ ಅಲ್ಲಿವರೆಗೆ ಕರ್ಮಗಳನ್ನು ಮಾಡ್ತಾಲೇ ಇರಬೇಕು ಅಂತ। ಮನ್ ಬಿ ಅಮನ್ ತಬ್ ಹೋ ಜಬ್ ಶರೀರ ನಾ ಹೋ, ಮನಸ್ಸು ಕೂಡ ಯಾವಾಗ ಸೈಲೆನ್ಸ್ ಆಗುತ್ತೆ ಅಂದರೆ ಆತ್ಮ ಶರೀರದಿಂದ ಡಿಟ್ಯಾಚ್ ಆದಮೇಲೆ, ಶರೀರದಲ್ಲಿದ್ದಾಗ ಪ್ಲೇ ನಡೀತಾನೆ ಇರುತ್ತೆ, ಸಿ ಡಿ ಪ್ಲೇಯರ್ನಲ್ಲಿ ಹಾಕ್ಬಿಟ್ರೆ ಹಾಡು ಬರ್ತಾನೆ ಇರುತ್ತೆ, ಸಿ ಡಿ ತೆಗೆದುಬಿಟ್ರೆ ನಿಂತೋಗುತ್ತೆ। ಆದರೆ ಬಾಬಾ ಇವಾಗ ಹೇಳೋದು ಏನಪ್ಪ ಅಂದರೆ ಸ್ವಿಚ್ ಆಫ್ ಮಾಡಿರಿ ಇಲ್ಲಿ, ಅಂದರೆ ಆವಾಗ ಶರೀರನ ನಾನಲ್ಲ ಅಂತ ಅಭ್ಯಾಸ ಮಾಡಿರಿ ಅಂತ। ಯಾಕಿನ್ ಮಾಯಾಜೀತ್ ಜಗಜ್ಜೀತ್, ಆದರೆ ಮಾಯಾಜೀತರಾಗುವಂಥವರೇ ಜಗಜ್ಜೀತರಾಗ್ತಾರೆ। ಓಂ ಶಾಂತಿ। ಬಾಬ್ ಬೈಟ್ ಬಚ್ಚೋ ಕೋ ಸಂಜಾತೆ, ಶಿವ ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಪಾಠನ ತಿಳಿಸ್ಕೊಡ್ತಾ ಇದ್ದಾರೆ। ಕ್ಯೂಂಕಿ ಯಹತೋ ಬಚ್ಚೆ ಸಮಸ್ತೆ ಹೇ ಬೇಸಮಜ್ಕೋ ಹಿ ಪಡಾಯ ಜಾತಾ ಹೇ, ಯಾಕೆಂತಂದರೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ, ತಿಳುವಳಿಕೆ ಇಲ್ಲದೆ ಇರೋರಿಗೆ ವಿದ್ಯೆಯನ್ನು ಕಲಿಸ್ಬೇಕಾಗತ್ತೆ ಅಂತಾರೆ। ತಿಳುವಳಿಕೆ ಇಲ್ಲದೆ ಇರೋರಿಗೆ ವಿದ್ಯೆಯನ್ನು ಏನು ಮಾಡಬೇಕಾಗತ್ತೆ, ಕಲಿಸ್ಬೇಕಾಗತ್ತೆ। ಜಬ್ ಅಬ್ ಬೇಹದ ಕಾ ಬಾಬ ಉಂಚೇತೆ ಉಂಚ ಭಗವಾನ್ ಆತೆ ಹೇ ತೋ ಕಿಸ್ಕೋ ಪಡಾತೆ ಹೊಂಗೆ, ಈಗ ಬೇಹದ್ದಿನ ತಂದೆ ಬರ್ತಾರೆ ಅಂತಂದರೆ ಯಾರಿಗೆ ಓದಿಸ್ತಾರೆ? ಜರೂರ್ ಜೋ ಉಂಚೇತೆ ಉಂಚ ಬಿಲ್ಕುಲ್ ಬೇಸಮಜ್ ಹೋಂಗೆ, ಇಸ್ಲಿಯೆ ಕಹಾ ಜಾತಾ ಹೇ ವಿನಾಶ್ ಕಾಲೆ ವಿಪರೀತ ಬುದ್ಧಿ। ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಬಾಬಾ ಬರ್ತಾರೆ, ಬಿಲ್ಕುಲ್ ಯಾರು ತಿಳುವಳಿಕೆನೇ ಇಲ್ವೋ ಅಂಥವ್ರಿಗೆ ಹೇಳಲಾಗುತ್ತೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂತ, ಏನು ತಿಳ್ಕೊಂಡೇ ಇಲ್ಲ। ವಿಪರೀತ ಬುದ್ಧಿ ಕೆಸೆ ಹೋಗಯೇ ಹೇ, ವಿಪರೀತ ಬುದ್ಧಿ ಉಳ್ಳವ್ರು ಹೆಂಗಾದರೋ 84 ಲಾಖ ಯೋನಿಯ ಲಿಕ್ ವಾಹೆ, 84 ಲಕ್ಷ ಯೋನಿಗಳಲ್ಲಿ ಆತ್ಮ ಹೋಗಿ ಜನ್ಮ ತಾಳುತ್ತೆ ಅಂತ ಬರೆದು ಬಿಟ್ಟಿದ್ದಾರಲ್ವ। ತೋ ಬಾಬಾ ಕೋತು 84 ಲಾಖ ಯೋನಿಯ ಮೇ ಬಿ ಲೇಗಯೇ, ಶಿವ ಬಾಬಾವನ್ನು ಕೂಡ ಏನು ಮಾಡಿಬಿಟ್ರು 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ಕಣಕಣದಲ್ಲಿದ್ದಾನೆ ಅಂತ ಹೇಳಿಬಿಟ್ರಲ್ವ। ಕಹದೇತೆ ಪರಮಾತ್ಮ ಕುತ್ತೆ ಬಿಲ್ಲಿ ಜೀವ ಜಂತು ಸಬ್ಮೆ, ಅಜ್ಞಾನವಶವಾಗಿ ಪರಮಾತ್ಮ ನಾಯಿ ಬೆಕ್ಕು ಜೀವ ಜಂತು ಎಲ್ಲದರಲ್ಲಿದ್ದಾನೆ ಅಂತ ಹೇಳಿಬಿಡ್ತಾರೆ। ಎಲ್ಲ ಜೀವ ಜಂತುಗಳಲ್ಲಿದ್ದರೆ ಇವಾಗ ಎಷ್ಟು ಕೋಳಿಗಳನ್ನೆಲ್ಲ ಸಾಯಿಸ್ತಾ ಇದ್ದಾರೆ ಅಕ್ಕಿ ಜ್ವರ ಅಂತ, ಪರಮಾತ್ಮನ ಸಾಯಿಸೋಕ್ಕಾಗುತ್ತಾ ಕೇಳ್ಬೋದು ನೀವು ಕ್ವಶನ್। ಬಚ್ಚೆಕೋ ಸಮಜಾಯ ಜಾತಾ ಹೇ ಯಾ ತೋ ಸೆಕೆಂಡ್ ನಂಬರ್ ಕಾ ಪಾಯಿಂಟ್ ದೇನಿ ಹೋತಿ ಹೇ,
ಇಲ್ಲಿ ಬಾಬಾವರು ಮಕ್ಕಳಿಗೆ ಸೆಕೆಂಡ್ ನಂಬರ್ದು ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ. ಬಾಬಾ ತೋ ಸಮಜಾಯ ಜಬ್ ಕೋಯಿ ನಯಾ ಆತಾಯಿತು ಪೆಹಲೆ ಪೆಹಲೆ ಉನ್ಕ ಹದ್ಕ ಅವ್ರ ಬೇಹದ್ಕ ಬಾಬಾಕ ಪರಿಚಯ ದೇನ. ಯಾರಾದರೂ ಇಲ್ಲಿಗೆ ಬರ್ತಾರೆ ಅಂತಂದರೆ ಮೊಟ್ಟ ಮೊದಲು ಏನು ಮಾಡಿ ಹದ್ದಿನ ತಂದೆ ಪರಿಚಯ ಕೊಡಿ, ಆಮೇಲೆ ಬೇಹದ್ದಿನ ತಂದೆ ಪರಿಚಯ ಕೊಟ್ರಿ ಅಂತಾರೆ. ಯಾ ಬೇಹದ್ಕ ಬಡ ಬಾಬಾ ಹೇ ಅವ್ರ ಹದ್ಕ ಛೋಟಾ ಬಾಬಾ ಹೇ. ಶಿವಬಾಬಾ ಏನಾಗಿದ್ದಾರೆ, ಬೇಹದ್ದಿನ ದೊಡ್ಡ ತಂದೆ ಆಗಿದ್ದಾರೆ. ಲೌಕಿಕದಲ್ಲಿರೋರು ಹದ್ದಿನ ಚಿಕ್ಕ ತಂದೆ. ಬೇಹದ್ಕ ಬಾಬಾಮನ ಬೇಹದ್ಕ ಆತ್ಮ ಅಂಕ ಬಾಬಾ. ಬೇಹದ್ದಿನ ತಂದೆ ಅಂದರೆ ಬೇಹದ್ದಿನ ಆತ್ಮಗಳಿಗೆಲ್ಲರಿಗೂ ತಂದೆ ಆಗಿದ್ದಾರೆ. ಹದ್ಕ ಬಾಬಾ ಜೀವಾತ್ಮ ಅಂಕ ಬಾಬಾ ಹೋಗಯ. ಶರೀರ ತಂದೆ ಏನಾದರೂ ಹದ್ದಿನ ತಂದೆ ಆದರೂ ಜೀವಾತ್ಮರಗಳಿಗೆ ತಂದೆ ಆಗಿದ್ದಾರೆ, ಜೀವಗಳಿಗೆ ಶರೀರಗಳಿಗೆ ತಂದೆ ಆಗಿದ್ದಾರೆ. ಆದರೆ ಪರಮಾತ್ಮ ಜೀವಾತ್ಮರ ತಂದೆ ಅಲ್ಲ, ಆತ್ಮಗಳಿಗಷ್ಟೇ ತಂದೆ ಅವರು. ಅದರಿಂದ ಅವರಿಗೆ ಸುಪ್ರೀಂ ಫಾದರ್ ಆಫ್ ಆಲ್ ಸೋಲ್ಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಆತ್ಮಗಳ ಆತ್ಮಿಕ ತಂದೆ ಅಂತ ಕರಿತೀವಿ. ಯಾ ನಾಲೆಡ್ಜ್ ಬಿ ಸಬ್ ಏಕರಸ ನಹಿ ಧಾರಣ ಕರೆಸುತ್ತೆ. ಎಲ್ಲರೂ ಕೂಡ ಈ ಜ್ಞಾನವನ್ನು ಒಂದೇ ಥರ ತಿಳ್ಕೊಳಕ್ಕಾಗೋದಿಲ್ಲ ಅಂತಾರೆ. ಕೊಯ್ 1% ಧಾರಣ ಕರ್ತೆ, ಕೊಯ್ 95% ಧಾರಣ ಕರ್ತೆ. ಈ ಜ್ಞಾನವನ್ನು 1% ಅಷ್ಟೇ ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಕೆಲವರು 95% ಅರ್ಥ ಮಾಡ್ಕೊತಾರೆ. ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಕೂಡ ಮಕ್ಕಳು ಓದೋದ್ರಲ್ಲಿ ಯಾಕೆ ಗ್ರೇಡ್ ಆಗಿಬಿಡ್ತಾರೆ, ಅದು ಬುದ್ಧಿಮಟ್ಟ ಅಂತಾರೆ. ಬುದ್ಧಿಮಟ್ಟ ಹೆಂಗಾಯ್ತು ಆ ಥರ ಅವರು ಮಾಡ್ಕೊಂಡಿರ್ತಾರೆ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಅವ್ರಿಗಷ್ಟೇ ಜ್ಞಾನ ಚೆನ್ನಾಗಿ ವಿದ್ಯೆ ಅಂಟುತ್ತೆ. ಕ್ಲೀನ್ ಮೈಂಡ್ ಇದ್ದರೆ ವಿದ್ಯೆ ಚೆನ್ನಾಗಿ ಅಂಟುತ್ತೆ. ಸೂರ್ಯವಂಶಿ ಘರಾನ ಹೋಗಾನ, ಸೂರ್ಯವಂಶದ ಮನೆಗಳು ಇರ್ತಾವಲ್ಲ, ರಾಜಾರಾಣಿ ತಥಾ ಪ್ರಜಾ. ಅಲ್ಲಿ ರಾಜಾರಾಣಿನೂ ಇರ್ತಾರೆ ಮತ್ತು ಪ್ರಜೆಗಳು ಇರ್ತಾರೆ. ಹೆಂಗೆ ರಾಜಾರಾಣಿ ಇರ್ತಾರೆ ಹಂಗೆ ಪ್ರಜೆಗಳು. ಈ ಬುದ್ಧಿಮೆ ಆತ ಹೈನ, ಇದು ಕೂಡ ಬುದ್ಧಿನಲ್ಲಿ ಬರುತ್ತಲ್ವಾ. ಪ್ರಜಾಮೆ ಸ ಪ್ರಕಾರಕ್ಕೆ ಮನುಷ್ಯತೆ, ಪ್ರಜೆಗಳಲ್ಲಿ ಕೂಡ ಎಲ್ಲ ಪ್ರಕಾರದ ಮನುಷ್ಯರು ಇರ್ತಾರೆ. ಪ್ರಜಾಮಾನ ಪ್ರಜಾ, ಪ್ರಜೆಗಳು ಅಂದರೆ ಪ್ರಜೆಗಳು. ಬಾಬಾ ಸಂಜಾತೆ ಎಪ್ಪಡಾಯಿ ಹೇ ಅಪ್ನಿ ಬುದ್ಧಿ ಅನುಸಾರ ಹರಿ ಪಡ್ತೆ. ತಂದೆ ತಿಳಿಸ್ಕೊಡ್ತಾರೆ, ಪ್ರತಿಯೊಬ್ಬರು ಅವ್ರವ್ರ ಬುದ್ಧಿಮಟ್ಟ ಹೆಂಗೆಂಗಿರುತ್ತೆ ಹಂಗಂಗೆ ಓದ್ತಾರೆ. ಹರಿ ಏಕಕ್ಕೂ ಅಪ್ಪನ ಅಪ್ಪನ ಪಾರ್ಟ್ ಮಿಲಾವುವೆ, ಪ್ರತಿಯೊಂದು ಆತ್ಮಕ್ಕೂ ಅವ್ರವ್ರದ್ದೇ ಆಗಿರ್ತಕ್ಕಂಥ ಪಾತ್ರ ಸಿಕ್ಕಿದೆ. ಜಿಸ್ನೆ ಕಲ್ಪ ಪೇಲೆ ಜಿತನಾ ಪಡಾಯಿ ಧಾರಣ ಕೀ ಉತ್ತನಾ ಬುಬಿ ಧಾರಣ ಕರ್ತೆ. ಯಾರು ಕಲ್ಪದ ಹಿಂದೆ ಎಷ್ಟು ಓದ್ಕೊಂಡಿದ್ರೋ ಧಾರಣೆ ಮಾಡಿದ್ರೋ ಅಷ್ಟೇ ಈಗಲೂ ಕೂಡ ಬಂದು ವಿದ್ಯೆನು ಓದ್ಕೊತಾರೆ. ಪಡಾಯಿ ಕಬ್ಬು ಚಿಪ್ ನಹಿ ರಹಸಕ್ತಿ, ಓದೋ ಅಂಥ ವಿದ್ಯೆ ಎಂದು ಬಚ್ಚಿಟ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಪಡಾಯಿ ಅನುಸಾರ ಹಿ ಪದ್ಮಿಲ್ತಾಹೆ, ಯಾರ್ಯಾರು ಹೆಂಗೆಂಗೆ ಓದಿರ್ತಾರೆ ಹಂಗಂಗೆ ಪದವಿ ಸಿಗುತ್ತೆ. ಬಾಬಾನೇ ಸಂಜಾಯ ಹೇ ಹಾಗೆ ಚಲ್ ಇಂತಹ ಅಂತ ಓದ್ತಾ ಹೀ ಹೇ. ಮುಂದೆ ಹೋಗ್ತಾ ಹೋಗ್ತಾ ಎಕ್ಸಾಮಿನೇಷನ್ಸ್ ಏನಾಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಬಿಗರ್ ಇಂತಹ ಟ್ರಾನ್ಸ್ಫರ್ ಹೋ ನಾಸಕೆ, ಪರೀಕ್ಷೆಗಳು ಬರ್ದಿರ ನೀವು ಮುಂದೆ ಹೋಗೋಕ್ಕಾಗಲ್ಲ ಅಂತಾರೆ. ಈ ಜ್ಞಾನ ಮಾರ್ಗದಲ್ಲಿ ಬಂದಮೇಲೆ ಪರೀಕ್ಷೆಗಳು ಬರ್ತಾ ಇರ್ತವೆ, ಅದರಲ್ಲಿ ನಾವೇನು ಮಾಡಬೇಕು, ಪಾಸ್ ಮಾಡಿಕೊಂಡು ಹೆಜ್ಜೆ ಹೆಜ್ಜೆನೂ ಮುಂದೆ ಹೋಗ್ತಾ ಇರಬೇಕು ಅಂತಾರೆ. ಪಿಚ್ಚಾಡಿ ಮೇ ಸಬ್ ಮಾಲೂಮ್ ಪಡೆಗ ಬಲ್ಕಿ ಅಬೀತು ಸಮಸ್ಸಕ್ತೆ ಕಿ ಕಿಸ್ ಪದಕ್ಕೆ ಹಮ್ ಲಾಯಕ್ ಹೇ, ಕೊನೆಗೆ ಗೊತ್ತಾಗೋಗ್ಬಿಡುತ್ತೆ ನಾವು ಯಾವ ಪದವಿಗೆ ಹೋಗ್ತೇವೆ ಅನ್ನೋವಂಥದ್ದು. ಬಲ್ ಲಜ್ಜಾಕೆ ಮಾರೆ ಸಬ್ಕಾ ಸಾತ ಸಾತ ಹಾತ್ ಊಟ ದೇತೆ ಹೇ. ಕೆಲವ್ರು ಏನು ಮಾಡ್ತಾರೆ, ನಾವು ಕ್ಲಾಸ್ನಲ್ಲಿ ಕೈ ಎತ್ತಿಲ್ಲ ಅಂದರೆ ಏನು ತಿಳ್ಕೊತಾರೆ ಅಂತ ಬೇರೆಯವ್ರು ಏನು ಅಂದ್ಕೊತಾರೆ ಅಂತ ಹೇಳ್ಬಿಟ್ಟು ನಾಚಿಕೆಗೋಸ್ಕರ ಕೈ ಎತ್ತಿಬಿಡ್ತಾರೆ, ಹಂಗೆ ಎತ್ತಬಾರ್ದು. ದಿಲ್ ಮೇ ಸಮಸ್ತೀವಿ ಹಮ್ ಯಕ್ಕೆ ಬನ್ಸುತ್ತೆ. ಲಕ್ಷ್ಮೀನಾರಾಯಣರಾಗಬೇಕು ಯಾರಾಗ್ತೀರ ಕೈ ಎತ್ತಿದ್ರೆ ಎಲ್ಲರೂ ಎತ್ತಿಬಿಡ್ತಾರೆ ಗುಂಪಲ ಗೋಯಿಂದ ಅಂತೇಳ್ಬಿಟ್ಟು. ಆದರೆ ಅವ್ರಿಗೆ ಗೊತ್ತಿರುತ್ತಲ್ಲ ನಾವು ಎಷ್ಟು ಮಾತ್ರ ಈ ಜ್ಞಾನದಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡುತ್ತಲ್ವಾ. ತೋ ಬಿ ಹಾತ್ ಉಟಾಲೇತೆ ಹೇ ಸಮಸ್ತೆ ಏ ಬಿ ಹಾತ್ ಉಟಾಲೇನಾ ಯಹ ಬಿ ಅಜ್ಞಾನ್ ಕಹೆಂಗೆ. ಗೊತ್ತಿದ್ರೂ ಕೂಡ ಮತ್ತೆ ಕೈ ಎತ್ತು ಅಂಥದ್ದು ಏನಕ್ಕೆ ಹೇಳ್ತಾರೆ ಬಾಬಾ, ಅಜ್ಞಾನ ಅಂತ ಹೇಳ್ತಾರೆ. ಜಿತನ ಅಜ್ಞಾನ ಹೇ ಬಾಬಾ ತೋ ಜಟ್ ಸಮಜ್ಜಾತ ಹೇ, ಎಷ್ಟು ಅಜ್ಞಾನ ಇದೆ ಅಂತ ಇವರಲ್ಲಿ ಬಾಬಾ ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ಇಸ್ಮೇ ತು ಒಂದು ಸ್ಟೂಡೆಂಟ್ಸ್ ಮೇ ಅಕಲ್ ಹೋತಾ ಹೇ, ಇದಕ್ಕಿಂತಲೂ ಆ ಲೌಕಿಕದಲ್ಲಿ ವಿದ್ಯಾರ್ಥಿಗಳಿಗೆ ಬುದ್ಧಿ ಚೆನ್ನಾಗಿರುತ್ತೆ ಅಂತಾರೆ. ಮತ್ತು ಸಮಸ್ತೆ ಸ್ಕಾಲರ್ಶಿಪ್ ಲೇನೆ ಲಾಯಕ್ ನಹಿ ಹೇ, ಲೌಕಿಕದಲ್ಲಿ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಇಷ್ಟೇ ಮಾರ್ಕ್ಸ್ ತೊಗೊತೀನಿ ನನಗಿಷ್ಟೇ ಸ್ಕಾಲರ್ಶಿಪ್ ಬರುತ್ತೆ ಎಲ್ಲ ಅವ್ರಿಗೆ ಗೊತ್ತಿರುತ್ತಲ್ವ, ರಿಸಲ್ಟ್ ಅವ್ರಿಗೆ ಗೊತ್ತಿರುತ್ತೆ ನಾನು ಪಾಸ್ ಆಗ್ತೀನೋ ಫೈಲ್ ಆಗ್ತೀನೋ ಅಂತ.
पास नहीं होऊंगा इसमें भी, या अज्ञानी अच्छे जो समझते हैं, टीचर जो पढ़ाते हैं उसमें भी हम कितने मार्क्स लेंगे? ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ನಮಗೆ ಎಷ್ಟು ಓದಿಸ್ತಾ ಇದ್ದಾರೆ, ನಾವು ಇದರಲ್ಲಿ ಎಷ್ಟು ಮಾತ್ರ ಓದ್ಕೊಂಡಿದ್ದೀವಿ, ಎಷ್ಟು ಮಾತ್ರ ನಾವು ವಿದ್ಯೆ ಬುದ್ಧಿ ಕಲ್ತಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದರೆ ಬಾಬನ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ತಿಳ್ಕೊಬೇಕು ಅವ್ರಿಗಿಂತಲೂ ಅಂತ ಇಲ್ಲಿ ಅಂಡರ್ಸ್ಟೋಡ್ ಪಾಯಿಂಟ್. ಐಸಾ ತೋಡಿ ಕಂಗೆ ಹಮ್ ಪಾಸ್ ವಿತ್ ಆನರ್ ಹಂಗೆ, ಈ ರೀತಿ ಹೇಳಲಿಕ್ಕಾಗುತ್ತಾ ನಾವು ಪಾಸ್ ವಿತ್ ಆನರ್ ಆಗಬೇಕು ಆಗ್ಬಿಡ್ತೀವಿ ಅಂತ? ಆ ಥರ ಓದಬೇಕು, ಆ ಥರ ಎಫರ್ಟ್ ಹಾಕಬೇಕು, ಆ ಥರ ಜ್ಞಾನದಲ್ಲಿ ಡೀಪಾಗಿ ಹೋಗಬೇಕು, ಧಾರಣಾಮೂರ್ತಿಗಳಾಗಬೇಕಲ್ವಾ? तो सिद्ध होता है इतनी भी बुद्धि नहीं, सिद्ध आगते इष्टु कूड बुद्धि अन्नोदिल्ल. देहाभिमान बहुत है, जब तक तुम आए हो या लक्ष्मी नारायण बनने तो चलन भी बड़ी अच्छी चाहिए. बाबा हेल्तारे नीवु देहाभिमानदल्ली तुंबा इर्तीरा, एल्लिवरेगे बाबा अवरु बरोदिल्लवो अल्लिवरेगू लक्ष्मी नारायणरदु आगुवंत ओंदु चलने तुंबा चेन्नागिरबेकु अंत. ಇಲ್ಲಿಗೆ ಬಂದಿದ್ದೀರಿ ಅಂದರೆ ನಡವಳಿಕೆಗಳು ತುಂಬ ಚೆನ್ನಾಗಿ ರಿಫೈನ್ ಮಾಡ್ಕೊಳ್ಳಿ. ಬಾಬಾ ಕೇತೆ ಕೋಯಿತೋ ವಿನಾಶಕಾಲೆ ವಿಪರೀತ ಬುದ್ಧಿ ಕ್ಯೋಂಕಿ ಕಾಯ್ದೆ ಸೇರ್ ಬಾಬಾ ಸೇ ಪ್ರೀತ್ ನಹಿ. ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಆಗಿಬಿಟ್ಟಿದೆ, ಕಾನೂನುಬದ್ಧವಾಗಿ ಚೆನ್ನಾಗಿ ಓದೋದಿಲ್ಲ. ತೋ ಕ್ಯಾ ಹಾಲ್ ಹೋ ಜಾಯಂಗೆ ಅಂತ ಅವ್ರ ಗತಿ ಏನಾಗ್ಬಿಡತ್ತೆ? ತೋ ಕ್ಯಾ ಹಾಲ್ ಹೋಗಿ ಊಂಚ್ ಪದ ಪಾ ನಹಿ ಸಕೆಂಗೆ, ಈ ರೀತಿ ಆದವರು ಒಳ್ಳೆ ಪದವಿಗೆ ಹೋಗೋಕ್ಕೆ ಸಾಧ್ಯವಾಗೋದಿಲ್ಲ. ಬಾಬಾ ವೈಟ್ ತುಂಬ ಬಚ್ಚೋಕೋ ಸಂಜಾತೆ ವಿನಾಶಕಾಲೆ ವಿಪರೀತ ಬುದ್ಧಿ ಕಾ ಅರ್ಥ ಕ್ಯಾ ಹೇ. ತಂದೆ ಕೂತ್ಕೊಂಡು ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ, ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಅಂದರೆ ಏನು ಅಂತ? ಬಚ್ಚೆ ಈ ಪೂರ ನಹಿ ಸಮಸ್ಸಕ್ತೆ ಫಿರ್ ಅವ್ರ ಕ್ಯಾ ಸಮಜೆಂಗೆ. ಮಕ್ಕಳೇನೇ ಪೂರ್ತಿ ಜ್ಞಾನವನ್ನು ತಿಳ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಹೆಂಗೆ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ? ಜೋ ಬಚ್ಚೆ ಸಮಸ್ತೆ ಹಮ್ ಶಿವ ಬಾಬಾಕ್ಕೆ ಬಚ್ಚೆ ಹೇ ವಹಿ ಪುರ ಅರ್ಥಕ್ಕೋ ನಹಿ ಸಮಸ್ತೆ. ಯಾರು ಶಿವಬಾಬನ ಮಕ್ಕಳಾಗಿದ್ದಾರೆ ಅವರೇ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ. ಬಾಬಾಕೋ ಯಾದ ಕರ್ನ ಎತ್ತು ಐ ಗುಪ್ತ ಬಾತ್, ಬಾಬಾ ಅವ್ರು ನೆನಪು ಮಾಡ್ತಕ್ಕಂಥದ್ದು ಸೀಕ್ರೆಟ್ ಆಗಿರ್ತಕ್ಕಂಥ ವಿಚಾರ ಆಗಿದೆ. ಪಡಾಯಿತು ಗುಪ್ತ ನಹಿ ಹೈನ, ಓದೋದಂತೂ ಗುಪ್ತವಾಗಿಲ್ವಲ್ಲ. ಪಡಾಯಿ ಮೇ ನಂಬರ್ ವಾರ್ ಹೇ, ಓದೋದ್ರಲ್ಲಿ ಕೂಡ ನಂಬರ್ ವಾರ್ ಇರ್ತಾರೆ. ಸಬ್ ಏಕ್ ಜೈಸ ತೋಡಿ ಪಡೆಯಂಗೆ, ಎಲ್ಲರೂ ಒಂದೇ ಥರ ಓದ್ತಾರೇನೋ ಇಲ್ಲ. ಬಾಬಾ ತೋ ಸಮಸ್ತೆ ಹೇ ಅಭಿ ಬೇಬೀಸ್, ಬಾಬಾ ಏನು ತಿಳ್ಕೊಂಡಿದ್ದಾರೆ ಇವರು ಇನ್ನೂ ಸಣ್ಣ ಮಕ್ಕಳ ಥರ. ಐಸಾ ಬೇಹದ್ಕ ಬಾಬಾಕ್ಕೆ ತೀನ್ ತೀನ್ ಚಾರ್ ಚಾರ್ ಮಾಸ ಬಿ ಯಾದ ನಹಿ ಕರ್ತೆ ಹೇ. ನೋಡಿ ಈ ರೀತಿ ಮಕ್ಕಳಿದ್ದಾರೆ, ಮೂರು ತಿಂಗಳು ನಾಲ್ಕು ತಿಂಗಳು ಬಾಬಾ ನೆನಪು ಮಾಡೋದಿಲ್ವಂತೆ, ಮನೆಗಳಲ್ಲಿ ಕೂತ್ಕೊಂಡು ಇದೋ ಹೋಗ್ಬಿಡ್ತಾರೆ ಲೌಕಿಕದಲ್ಲಿ ಅಂತಿದ್ದಾರೆ. ಮಾಲೂಮ್ ಕೇಸೆ ಪಡೆ ಯಾದ ಕರ್ತೆ ಹೇ ಜಬ್ಕಿ ಒಂಕಿ ಚಿಟ್ಟಿ ಆಯಿ, ಹೆಂಗೆ ಗೊತ್ತಾಗುತ್ತೆ? ಪತ್ರನೇ ಬರೆದಿಲ್ಲ ಮಧುಬನಕ್ಕೆ ಬಾಬಾ ಅವ್ರ ಬಗ್ಗೆ ಇದೇ ಬರೆದಿಲ್ಲ ಅಂದರೆ, ಸಮಾಚಾರನೇ ಬರೆದಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಫಿರ್ ಉಸ್ ಚಿಟ್ಟಿ ಮೇ ಸರ್ವಿಸ್ ಸಮಾಚಾರ ಬಿ ಹೋ, ಅವರ ರೂಹಾನಿ ಸರ್ವಿಸ್ ಕರ್ತಾ ಹ್ಞೂ. ಆ ಒಂದು ಪತ್ರ ಬರೀಬೇಕಾದ್ರೆ ಬಾಬಾ ಅವ್ರಿಗೆ ನಾನೇನು ಪುರುಷಾರ್ಥ ಮಾಡ್ತಾ ಇದ್ದೀನಿ, ಎಷ್ಟು ಮಾತ್ರ ಯೋಗ ಮಾಡ್ತಾ ಇದ್ದೀನಿ, ಏನೇನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋದೆಲ್ಲ ಸಮಾಚಾರ ಮಧುಬನಕ್ಕೆ ತಲುಪಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ತೋ ಬಹೋ ಸಬೂತ್ ಹೋನಾ ಚಾಹಿಯೆ ಚಾಹಿಯೆ ಐಸಾ ತೋ ದೇಹ ಅಭಿಮಾನ್ ಹೋತೆ ಹೇ ಜೋ ನಾ ಕವಿ ಯಾದ ಕರ್ತೆ ಹೇ ನಾ ಸರ್ವಿಸ್ ಕಾ ಸಬೂತ್ ದಿಖಾತೆ. ಅಂದರೆ ಸುಮಾರು ಜನ ಈ ರೀತಿ ಇರ್ತಾರೆ, ದೇಹಾಭಿಮಾನದಲ್ಲಿರ್ತಾರೆ, ತಿಳ್ಕೊಳ್ಳೋದೇ ಇಲ್ಲ, ಸರ್ವಿಸ್ದು ಸಮಾಚಾರ ಕೊಡೋದಿಲ್ಲ. ಕೋಯ್ತು ಸಮಾಚಾರ ಲಿಖ್ತೆ ಬಾಬಾ ಫಲಾನೆ ಫಲಾನೆ ಆಯ್ ಅವನ್ಕ ಸಂಜಾಯ, ಇಂತಿಂಥವ್ರು ಬಂದರು ಅಂಥವ್ರಿಗೆ ನಾವೆಲ್ಲ ಹೇಳಿದ್ವಿ ಅಂತ ಹೇಳ್ಬಿಟ್ಟು ಕೆಲವರು ತಿಳಿಸ್ತಾರೆ. ಸೊ ಬಾಬಾ ಬಿ ಸಮಸ್ತೆ ಬಚ್ಚ ಜಿಂದಾ ಹೇ, ಯಾರು ಸಮಾಚಾರ ಬಾಬನಿಗೆ ಕೊಡಿಸ್ತಾ ಇರ್ತಾರೆ ಅವರು ಓ ಬದುಕಿದ್ದಾರೆ ಜ್ಞಾನ ಮಾರ್ಗದಲ್ಲಿ ಅಂತ ಬಾಬಾ ತಿಳ್ಕೊತಾರೆ. ಸರ್ವಿಸ್ ಸಮಾಚಾರ ಠೀಕ್ ದೇತೆ ಹೇ ಕೋಯ್ತೋ ತೀನ್ ಚಾರ್ ಮಾಸ ಪತ್ರ ನಹಿ ಲಿಖತೆ ಹೇ. ಕೆಲವರು ಸೇವಾ ಸಮಾಚಾರ ಬರೆಯೋದು ಇಲ್ಲ, ಮೂರ್ನಾಲ್ಕು ತಿಂಗಳು ಬಾಬನ ಲೆಟ್ರೇ ಹಾಕಲ್ಲ ಅಂತ. ಕೋಯಿ ಸಮಾಚಾರ ನಹಿ ತೋ ಸಂಜೆಗೆ ಮರ್ಗಯ ಯಾ ಬೀಮಾರ್, ಬಾಬಾ ಅವ್ರಿಗೇನು ಇದು ಸಮಾಚಾರ ಬರಲಿಲ್ಲ ಅಂತಂದರೆ ಬಾಬಾ ಏನು ತಿಳ್ಕೊತಾರೆ? ಇವರು ಜ್ಞಾನದಲ್ಲೇ ಬದುಕಿಲ್ಲ, ಜ್ಞಾನದಿಂದ ಸತ್ತೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊತಾರೆ. ಸಾಕಾರ್ ಬಾಬಾ ಅವರಿದ್ದಾಗ ಎಷ್ಟೋ ಕಡೆಗಳಲ್ಲಿ ಬಾಬಾ ಅವ್ರು ಲೆಟ್ರ್ ಬರೀತಾ ಇದ್ರು, ಬಾಬಾ ಅವ್ರಿಗೂ ಲೆಟ್ರ್ಸ್ ಬರೀತಾ ಇದ್ರು ಮಕ್ಕಳು, ಟೀಚರ್ಸು ಬರೀತಾ ಇದ್ರು, ಸ್ಟೂಡೆಂಟ್ಸು ಬರೀತಾ ಇತ್ತು. ಈ ಪ್ರಕ್ರಿಯೆ ಇತ್ತು, ಭಗವಂತನ ಜೊತೆಯಲ್ಲಿ ಪತ್ರ ವ್ಯವಹಾರ, ಲೆಟರ್ ಟು ಗಾಡ್. ಎಷ್ಟು ಗ್ರೇಟ್ ಸೋಲ್ಸ್ ಅವರೆಲ್ಲ. ಯಾ ಬಿ ಕೊಯಿ ಲಿಖತೆ ಹೇ ಅಮಾರ ತಬಿಯತ್ ಠೀಕ್ ನಹಿತಿ ಇಸಿಲಿಯೇ ಪತ್ರ ನಹಿ ಲಿಖ. ಕೆಲವರು ಇದು ಬರೀತಾರೆ, ಬಾಬಾ ನಮ್ಗೆ ಹುಷಾರಿರಲಿಲ್ಲ ಅದಕ್ಕೆ ನಾವು ಪತ್ರ ಬರೀಲಿಲ್ಲ ಅಂತಲೂ ಹೇಳ್ತಾರೆ.
ಕೊಯಿ ಸಮಾಚಾರ ಹೀ ನಹಿ ದೇತೆ ನಾ ಬಿಮಾರ್ ಹೇ. ಕೆಲವರು ಸಮಾಚಾರನೇ ಕೊಡೋದಿಲ್ಲ, ನಾನು ಹುಷಾರಿರಲಿಲ್ಲ ಅಂತೇಳಿ ಕೂಡ. ದೇಹಾಭಿಮಾನ ಇದೆಲ್ಲ ಏನೋ, ಸಮಾಚಾರ ಕೊಡದೇ ಇರೋದೇನೋ, ದೇಹಾಭಿಮಾನ ಆಗಿದೆ. ಫಿರ್ ಬಾಬಾ ಅವಿ ಯಾದ ಕಿಸ್ಕೋಕರೆ ಯಾದ ಸೆ ಯಾದ ಮಿಲ್ತಿ ಹೇ. ಮತ್ತು ಬಾಬಾನು ಯಾರು ನೆನಪು ಮಾಡಲಿ, ನೆನಪು ಮಾಡ್ತಾ ಇದ್ರೆ ನೆನಪು ಸಿಗುತ್ತೆ, ಪರಂತು ದೇಹಾಭಿಮಾನ ಹೇ. ಆದರೂ ಕೂಡ ದೇಹ ಅಭಿಮಾನ ಇದೆ. ಆಗ ಬಾಪಾಕರ್ ಸಂಜಾತೆ ಮುಂಜೆ ಸರ್ವವ್ಯಾಪಿ ಕಹ 84 lakh ಸೇವಿ ಜಾಸ್ತಿ ಯೋನಿಯ ಮೇಲೆ ಲೇ ಜಾತೆ ಹೇ. ಈಗ ಬಾಬಾ ಬಂದು ತಿಳಿಸ್ಕೊಡ್ತಾ ಇದ್ದಾರೆ, ನನ್ನನ್ನು ಸರ್ವವ್ಯಾಪಿ ಅಂತ ಹೇಳಿಬಿಟ್ಟು 84 lakh ಜೀವರಾಶಿಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ತಗೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮನುಷ್ಯಂಕು ಕಹ ಜಾತ ಪತ್ತರ್ ಬುದ್ಧಿ. ಇವತ್ತು ಜನಗಳಲ್ಲಿ ಎಂಥ ಬುದ್ಧಿ ಆಗಿಬಿಟ್ಟಿದೆ, ಕಲ್ಲು ಬುದ್ಧಿ ಆಗಿಬಿಟ್ಟಿದೆ. ಭಗವಾನ್ ಕೇಳಿಯ ಕೆಹದೇತೆ ಕತ್ತಿ ಪತ್ತರ್ ಬಿತ್ತರ್ ಮೆಕ್ಕೆ ಅಂದರ್ ವಿರಾಜಮಾನ ಹೇ. ಭಗವಂತನ ಬಗ್ಗೆ ಹೇಳಿಬಿಡ್ತಾರೆ, ಕಲ್ಲು ಮಣ್ಣು ಎಲ್ಲದರಲ್ಲಿ ಕೂಡ ವಿರಾಜಮಾನವಾಗಿದ್ದಾರೆ. ಅಥವಾ ಬೇಹದಕ್ಕೆ ಗ್ಲಾನಿಯ ಹೋಗಿ, ಇದು ಬೇಹದ್ದಿನ ಒಂದು ಇನ್ಸಲ್ಟ್ ಆಗೋಗ್ಬಿಟ್ಟಿದೆ ಅಂತಾರೆ. ಇಸ್ಲಿಯೇ ಬಾಬಾ ಕೇತೆ ಮೇರಿ ಕಿತ್ನಿ ಗ್ಲಾನಿ ಕರ್ತೆ. ಅದರಿಂದ ತಂದೆ ಹೇಳ್ತಾರೆ, ನನ್ನದು ಎಷ್ಟೊಂದು ಏನು ಮಾಡಿಬಿಟ್ಟಿದ್ದಾರೆ, ನಿಂದನೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅಭಿ ತುಮ್ ನಂಬರ್ ವಾರ್ ಸಮಜ್ಗೆ ಹೋ ಭಕ್ತಿ ಮಾರ್ಗೇ ಗಾತೆ ಬಿಹೆ ಆ ಪಾಯಂಗೆ ತೊಂ ವಾರಿ ಜಾಯಂಗೆ. ಈಗ ನೀವು ತಿಳ್ಕೊಂಡಿದ್ದೀರಿ, ನಾವು ಭಗವಂತ ನೀವೇನಾದರೂ ಸೃಷ್ಟಿಗೆ ಬಂದರೆ ನಾವು ನಿಮಗೆ ಅರ್ಪಣೆ ಆಗಿಬಿಡ್ತೇವೆ ಅಂತ. ಯ ವಾರಿಸ್ ಬಂತೆ ಹೇ ಜೊಕ್ಕೇತೆ ಪತ್ತ ಟಿಕ್ಕರ್ ಮೆಹೇನ. ಯಾರು ವಾರಸುದಾರರಾಗ್ತಾರೆ ಅವರು ತಿಳ್ಕೊಂಡಿರ್ತಾರೆ, ಯಾರು ಆಗೋದಿಲ್ಲ ಅವರು ಏನಾಗ್ತಾರೆ, ಕಲ್ಲು ಮಣ್ಣು ಎಲ್ಲದರಲ್ಲಿದ್ದಾನೆ ಅಂತ ಗ್ಲಾನಿ ಮಾಡ್ತಿರ್ತಾರೆ. ತಬ್ ಬಾಬ್ ಕೆಹತೆ ಯದಾ ಯದಾ ಈ ಧರ್ಮಸ್ಸೆ ಗ್ಲಾನಿ ಇರ್ಬೋದು ಭಾರತ. ಅವಾಗಲೇನು ಶಿವಬಾಬ ಹೇಳೋದು, ಯಾವಾಗ ಯಾವಾಗ ಈ ರೀತಿ ಜನಗಳ ಗತಿ ಹಿಂಗಾಗೋಗ್ಬಿಡುತ್ತೆ, ಧರ್ಮಕ್ಕೆ ಧಕ್ಕೆ ಉಂಟಾಗೋಗ್ಬಿಡುತ್ತೆ, ಪಾಪ ಜಾಸ್ತಿ ಆಗಿಬಿಡುತ್ತೆ, ಆಗ ನಾನು ಬರ್ತೇನೆ. ಅಭಿ ತುಂಬಚ್ಚಿ ಬಾಬಕೋ ಜಾನ್ತೆ ಹೋ ಬಾಬಕ್ಕೆ ಕಿತ್ನಿ ಮಹಿಮಾ ಕರ್ತೆ ಹೋ. ಈಗ ನೀವು ತಂದೆಯನ್ನು ತಿಳ್ಕೊಂಡಿದ್ದೀರಿ, ತಂದೆದು ಎಷ್ಟೊಂದು ಮಹಿಮೆಗಳನ್ನು ಮಾಡ್ತಾ ಇರ್ತೀರಾ. ಕೊಯಿ ಮಹಿಮಾ ತೋ ಕ್ಯಾ ಅವಿ ಯಾದ ಕರ್ದೆ ಅಕ್ಷರ ಲಿಖ್ತೇವಿ ನಹಿ ಹೇ. ಕೆಲವ್ರದ್ದು ಮಹಿಮೇನೂ ಇಲ್ಲ, ನೆನಪೂ ಮಾಡೋದಿಲ್ಲ, ಬರೆಯೋದು ಇಲ್ಲ, ದೇಹಾಭಿಮಾನಿ ಬಂದ್ಬಡೆ ಹೇ. ಏನಾಗ್ಬಿಟ್ಟಿದ್ದಾರೆ, ದೇಹಾಭಿಮಾನದಲ್ಲಿ ಬಂದುಬಿಟ್ಟಿದ್ದಾರೆ. ತುಂಬಚ್ಚಿ ಸಮಸ್ತೆ ಹೋ ಹಮ್ಕೋ ಬಾಬಾ ಮಿಲಾ ಹಮಾರ ಬಾಬಾ ಹಮ್ಕೋ ಪಡಾತೆ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬ ಸಿಕ್ಕಿದ್ದಾರೆ ನಮಗೆ, ಬೇಹದ್ದಿನ ಆಸ್ತಿ ಸಿಕ್ಕಿದೆ, ಭಗವಾನ್ ವಾಚಯನ ಮೈ ತುಮಕೋ ರಾಜಯೋಗ ಸಿಕ್ಕಲಾದ. ಭಗವಾನ್ ವಾಚಯ ಇದೆ, ನಾನೇ ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ. ತೋ ವಿಶ್ವಕ್ಕೆ ರಾಜ ಕೆಸೆ ಪ್ರಾಪ್ತಿ ಹೋ ಉಸ್ಕೇಲಿ ರಾಜ್ಯೋಗ ಸಿಕ್ಕಾತ. ವಿಶ್ವದ ರಾಜ್ಯ ಬಗ್ಗೆ ಹೆಂಗೆ ಸಿಕ್ಕುತ್ತೆ ಅನ್ನೋದನ್ನು ಕೂಡ ತಂದೆ ಹೇಳ್ತಾರೆ, ನಾನು ರಾಜ್ಯೋಗವನ್ನು ಕಲಿಸ್ತೀನಿ. ತುಮಕಿ ವಿಶ್ವಕ್ಕೆ ಬಾದಶಾಹಿ ಲೇನೆ ಕೀಲೆ ಬೇಹದ ಕಾ ವಾಪಸ್ ಪಡ್ತೇವೋ ಏ ನಶ ಹೋತೋ ಅಪ್ಪಾರ್ ಖುಷಿ ಆಚಾಯಿ. ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ತಗೊಳ್ಳೋಕ್ಕೆ ಬೇಹದ್ದಿನ ತಂದೆ ಏನು ಓದಿಸ್ತಾ ಇದ್ದಾರೆ, ಇದೇ ನಶೆನಲ್ಲಿ ಅಪಾರ ಖುಷಿನಲ್ಲಿ ಬರಬೇಕು ಅಂತ, ಇದೇ ನಶೆ ಖುಷಿನಲ್ಲೇ ಇರಬೇಕು ಅಂತ. ಬಲ್ ಗೀತಾ ಬಿ ಪಡ್ತೆ ಹೇ ಪರಂತು ಜೈಸೆ ಆರ್ಡಿನರಿ ಕಿತಾಬ್ ಪಡ್ತೆ. ಭಗವದ್ಗೀತೆಯನ್ನು ಓದ್ತಾರೆ, ಹೆಂಗೆ ಓದ್ತಾರೆ ಅಂದರೆ ಒಂದು ಆರ್ಡಿನರಿ ಬುಕ್ಗಳು ಓದ್ದಂಗೆ ಓದ್ತಾ ಇರ್ತಾರೆ, ಏನೋ ಅರ್ಥಗಳು ತಿಳ್ಕೊಳ್ಳೋದಿಲ್ಲ. ಕೃಷ್ಣ ಭಗವಾನ್ ವಾಚ ರಾಜ್ಯೋಗ ಸಿಕ್ಕಾತ ಬಸ್ ಇತ್ನಿ ಬುದ್ಧಿ ಕಾ ಯೋಗ ವಾ ಖುಷಿ ನಹಿ ರಕ್ತ. ಕೃಷ್ಣ ಭಗವಾನ್ ವಾಚ ಅಂತ ಹೇಳಿಬಿಡ್ತಾರೆ, ಬುದ್ಧಿನಲ್ಲಿ ಇಷ್ಟು ಕೂಡ ಖುಷಿ ಇರೋದಿಲ್ಲ ಯೋಗದ್ದು. ಗೀತಾ ಪಡ್ತೆ ವಾ ಸುನಾನೆ ವಾಲಂಕೋ ಇತನ ಖುಷಿ ನಹಿ ರತಿ ಹೇ. ಭಗವದ್ಗೀತೆ ಓದ್ತಿರ್ತಾರೆ, ಓದಿಸ್ತಿರ್ತಾರೆ, ಅಷ್ಟು ಖುಷಿ ಇರೋದಿಲ್ಲ ಅಂತಾರೆ ಬಾಬು. ಇಲ್ಲಿ ನಮಗೇನಾಗ್ತಾ ಇದೆ, ಸ್ವಯಂ ಭಗವಂತ ಓದಿಸ್ತಾ ಇದ್ದಾರೆ ಅನ್ನೋಂಥ ನಶೆ ಖುಷಿ ನಮಗೆ ಬರ್ತಾ ಇದೆ. ಯಾಕೆಂದರೆ ನಾವು ಅರ್ಥ ಮಾಡ್ಕೊತಾ ಇದೀವಲ್ಲ ಬಾಬಂದು ಏನು ಆಳರಿಮೆ ಅನ್ನುವಂಥದ್ದು. ತೋ ಗೀತಾ ಪಡ್ಕರ್ ಪೂರಿ ಅವ್ರಿಗೆ ದಂದ ಗಯ ದಂದೇನೆ. ಭಗವದ್ಗೀತೆ ಓದ್ತಿರ್ತಾರೆ ಮತ್ತು ಬಿಸ್ನೆಸ್ನಲ್ಲಿ ಮುಳುಗೋಗ್ಬಿಡ್ತಾರೆ. ತುಂಬ್ಕೋತು ಅವಿ ಬುದ್ಧಿ ಮೇಹೆ ಬೇಹದ್ ಕಬಾಬ ಹಮ್ಕೊ ಪಡಾತೆ. ನಿಮಗೀಗ ಬುದ್ಧಿನಲ್ಲಿ ಬಂದಿದೆ, ಶಿವಬಾಬ ಬೇಹದ್ದಿನ ತಂದೆ ನಮಗೆ ಬಂದು ಓದಿಸ್ತಾ ಇದ್ದಾರೆ. ತೊ ಅವ್ರ ಕೊಯ್ಕಿ ಬುದ್ಧಿ ಮೇ ಯಹ ನಹಿ ಆಯೇಗ ಹಮ್ಕೊ ಭಗವಾನ್ ಪಡಾತೆ. ಬೇರೆ ಯಾರ ಬುದ್ಧಿನಲ್ಲಿ ಕೂಡ ಪಾಯಿಂಟ್ಸ್ ಬರೋದಿಲ್ಲ, ನಮಗೆ ಬೇಹದ್ದಿನ ತಂದೆ ಬಂದು ಓದಿಸ್ತಾ ಇದ್ದಾರೆ ಅನ್ನೋ ಪಾಯಿಂಟ್ಸ್ ಬೇರೆ ಯಾರಿಗೂ ಬರೋದಿಲ್ಲ. ತೊ ಪೆಹಲೆ ಪೆಹಲೆ ಕೊಯ್ ಬಿ ಆವೇ ತೊ ಉನ್ಕೋಬಿ ದೋ ಬಾಬಾ ಕಾ ಥೀರಿ ಸಮಜಾನಿ. ಯಾರಾದರೂ ಬರ್ತಾರೆ ಅಂತಂದರೆ ಫಸ್ಟ್ ಫಸ್ಟು ಅವ್ರಿಗೂ ಕೂಡ ಬೇಹದ್ದಿನ ತಂದೆ ಯಾರೋ ಅನ್ನೋ ಅಂಥ ವಿಚಾರವನ್ನು ತಿಳಿಸ್ಬೇಕು.
ಬೋಲು ಭಾರತ ಸ್ವರ್ಗ ತಾನ ಅವಿ ನರಕ ನೀವು ತಿಳಿಸ್ಬೋದು. ಈಗ ಪ್ರಪಂಚ ಏನಾಗ್ಬಿಟ್ಟಿದೆ, ಸ್ವರ್ಗ ಆಗಿದ್ದಿದ್ದು ನರಕ ಆಗ್ಬಿಟ್ಟಿದೆ. ಐಸಾ ಕೊಯ್ ಕ್ಯಾ ನಾ ಸಕೆ ಕಿ ಹಮ್ ರಾಜ್ ಸತ್ಯುಗ್ ಮೇ ಬಿ ಹೇ ಕಲಿಯುಗ್ ಮೇ ಬಿ ಹೇ. ಯಾರು ಈ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ವಲ್ಲ, ನಾವು ಸತ್ಯುಗದಲ್ಲೂ ಇದ್ದೀವಿ ಕಲಿಯುಗದಲ್ಲಿ ಇದ್ದೀವಿ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ವಲ್ಲ. ಕಿಸ್ಕೋ ಸುಖ ಮಿಲಾ ತೋ ಸ್ವರ್ಗ ಮೇ ಐಸಾ ಬಹುತ್ ಕೇತಿ. ಯಾರಿಗಾದರೂ ಸುಖ ಸಿಕ್ಕೋಯ್ತು ಅಂತ ತಿಳ್ಕೊಳ್ಳಿ, ನಾವು ಸ್ವರ್ಗದಲ್ಲಿದ್ದೀವಿ ಅಂತ ಕೂತ್ಕೊಂಡು ಬಿಡ್ತಾರೆ. ದುಃಖಿ ಮನುಷ್ಯ ನರ್ಕ ಮೇ, ದುಃಖದಲ್ಲಿರುವಂಥವ್ರು ನರ್ಕದಲ್ಲಿದ್ದಾರೆ ಅಂತ ತಿಳ್ಕೊತಾರೆ. ಅಂತೂ ಬಹು ಸುಖ ಮೇ ಬೈಟೆ, ನಾವು ತುಂಬ ಸುಖದಲ್ಲಿದ್ದೇವೆ ಅಂತ ಕೂತ್ಕೊಂಡಿದ್ದಾರೆ. ಮೆಹಲ್ ಮಾಡಿಯ ಗಾಡಿಯ ಆದಿ ಹೇ ಸಬ್ ಕುಚೆ, ನಮ್ಮ ಹತ್ರ ಮಹಲೆಗಳು ಮಾಡಿಗಳು ಏನು ಬೇಕೋ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ. ಬಾಹರ್ಕ ಬಹು ಸುಖ ದೇತೆ, ಬಾಹ್ಯ ಪ್ರಪಂಚದ ಸುಖಗಳನ್ನೇ ನೋಡಿಕೊಂಡು ಇದೇ ನಿಜವಾದ ಸುಖ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಒಳಗಡೆ ಏನಾಗ್ಬಿಟ್ಟಿದೆ ಕೋಕಲ, ಯಾವಾಗ ಏನಾಗುತ್ತೋ ಏನಾಗುತ್ತೋ ಅನ್ನೋ ಆತಂಕಗಳು ಟೆನ್ಷನ್ಗಳು ತುಂಬಿದೆ. ಎಬಿ ತುಂಬ ಬಿ ಸಮಸ್ತೆ ಹೋ ಸತ್ಯುಗ ಸುಖ ಹೇ ಯಾ ಹೋ ನೈ ಸಕ್ತ. ಇದು ನೀವು ತಿಳ್ಕೊಂಡಿದ್ದರೆ ಸತ್ಯುಗದಲ್ಲಿ ಅಪಾರವಾದಂಥ ಸುಖ ಇದೆ, ಅದು ಕೂಡ ಇರಲಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಐಸಾ ಬಿ ನಹಿ ಗೋಲ್ಡನ್ ಏಜ್ ಕೋ ಐರನ್ ಏಜ್ ಕಹೆ ಅಥವಾ ಐರನ್ ಏಜ್ ಕೋ ಗೋಲ್ಡನ್ ಏಜ್ ಕಹೆ ಏಕ ಹಿ ಬಾತ್. ಈ ರೀತಿಯೂ ಕೂಡ ಇಲ್ಲ. ಕೆಲವರು ಏನು ಬಿಡ್ತಾರೆ, ಕಬ್ಬಿಣದ ಯುಗನ ಚಿನ್ನದ ಯುಗ ಅಂದ್ಬಿಡ್ತಾರೆ, ಚಿನ್ನದ ಯುಗನ ಕಬ್ಬಿಣದ ಯುಗ ಅಂದ್ಬಿಡ್ತಾರೆ. ಇದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ, ಇದಕ್ಕೆ ಅಜ್ಞಾನಿಗಳು ಅಂತ ಹೇಳು. ಅಂದರೆ ನರಕದಲ್ಲಿ ಸುಖ ಇದೆ ಅಂತ ತಿಳ್ಕೊಂಡ್ಬಿಟ್ಟಿರೋದು ಏನಾಗಿದೆ, ನರಕನೇ ಸ್ವರ್ಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದು ಏನಾಗಿದೆ ಅಜ್ಞಾನ. ತು ಪೆಹಲೆ ಪೆಹಲೆ ಬಾಬಾಕ ತೀರಿಸ್ ಬತಾನೆ, ಶಿವಬಾಬನ ಬಗ್ಗೆ ಫಸ್ಟ್ ಪರಿಚಯ ಕೊಟ್ಬಿಟ್ರಿ. ಬಾಬಾ ಹಿ ಅಪ್ಪನ ಪಹಚಾನ್ ದೇತೆ, ಶಿವಬಾಬನೇ ಬಂದು ತನ್ನ ಪರಿಚಯವನ್ನು ತಾನೇ ಕೊಟ್ಟುಬಿಟ್ಟಿದ್ದಾರೆ. ಅವ್ರ ಕೊಯ್ ಜಾನ್ತೇನೆ, ಶಿವಬಾಬ ಅವ್ರ ಬಗ್ಗೆ ಬೇರೆ ಇನ್ಯಾರಿಗೂ ವಿಚಾರ ಗೊತ್ತೇ ಇಲ್ಲ. ಅಭಿ ತುಮ್ ಚಿತ್ರ ಬಿ ದಿಕಾತೆ ಹೋ ಆತ್ಮ ಅವ್ರ ಪರಮಾತ್ಮ ಕರುತ್ತು ಏಕ ಹಿ. ಈಗ ನೀವು ಚಿತ್ರಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಬೋದು, ಆತ್ಮದ ರೂಪ ಪರಮಾತ್ಮನ ರೂಪ ಒಂದೇ ಇದೆ. ಯಭಿ ಆತ್ಮ ಹೇ ಪರಂತು ಉನ್ಕ ಪರಮಾತ್ಮ ಕಹಾ ಜಾತ ಬಾಬ್ ಬೈಟ್ ಸಮಜಾತ. ಇವರು ಕೂಡ ಆತ್ಮನೇ ಆಗಿದ್ದಾರೆ, ಪರಮಾತ್ಮ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಪರಮಾತ್ಮನ ರೂಪ ಒಂದೇ ಇದೆ. ವಹಬಿ ಆತ್ಮ ಪರಂತು ಉನ್ಕು ಪರಮಾತ್ಮ ಕಹಾ ಜಾತ. ಶಿವಬಾಬಾನೂ ಒಂದು ಆತ್ಮಸ್ವರೂಪಿನೇ, ಆದರೆ ಅವರಿಗೆ ಜ್ಞಾನ ಇರೋದರಿಂದ, ಅವರಲ್ಲಿ ಶಕ್ತಿ ಇರೋದರಿಂದ, ಅವರಲ್ಲಿ ಅಪಾರವಾದಂಥ ಎಲ್ಲ ಗುಣಗಳು ಇರೋದರಿಂದ ಅವ್ರಿಗೆ ಪರಮಾತ್ಮ ಅಂತ ಮಹಿಮೆ ಮಾಡಲಾಗುತ್ತೆ. ಸಭಿ ಆತ್ಮೆ ವಹ ಪರಮದಾಮೆ ರಹತೆ ಹೇ ಬಾಬ್ ಬೈಟ್ ಸಮಜಾತೆ ಕೆಸೆ ಆತ. ಶುಭವ ಹೇಳ್ತಾರೆ, ನಾನು ಹೆಂಗೆ ಈ ಪ್ರಪಂಚಕ್ಕೆ ಬರ್ತೀನಿ, ಪರಂಧಾಮ ಬಿಟ್ಟು ಈ ಲೋಕಕ್ಕೆ ಹೆಂಗೆ ಬರ್ತೀನಿ ಅಂತ ಅವ್ರ ಪರಿಚಯ ಅವರೇ ಕೊಡ್ತಾರೆ. ಎಲ್ಲ ಆತ್ಮಗಳು ಕೂಡ ಪರಂಧಾಮದಲ್ಲೇ ಇರ್ತವೆ. ಅಲ್ಲಿಂದ ಈ ಪ್ರಪಂಚಕ್ಕೆ ಎಲ್ಲ ಆತ್ಮಗಳು ಬರೋ ಟೈಮ್ನಲ್ಲಿ, ಪೂರ್ತಿ ಖಾಲಿ ಆಗೋ ಟೈಮ್ನಲ್ಲಿ ಶಿವಬಾಬ ಈ ಸೃಷ್ಟಿಗೆ ಬರ್ತಾರೆ. ಭಾಷಾ ಬಿ ಬಹು ಸಹಜ ಗೀತಾಮೆ ಶ್ರೀಕೃಷ್ಣ ಕನ್ನಾಮ್ ಡಾಲ್ದಿಯ. ಭಾಷೆ ಏನೋ ತುಂಬ ಸರಳವಾಗಿದೆ, ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ. ಅವು ಕೃಷ್ಣ ಗೀತಾ ಸುನಾತೇನೆ, ಸತ್ಯುಗದಲ್ಲಿರೋಂಥ ಕೃಷ್ಣ ಈ ಕಲಿಯುಗದಲ್ಲಿ ಹೆಂಗೆ ಬಂದು ಭಗವದ್ಗೀತೆ ಹೇಳಲಿಕ್ಕೆ ಸಾಧ್ಯ? ಕೆಟ್ಟಿರೋದು ಈಗ, ಸ್ವರ್ಗದಲ್ಲಿದ್ದಾಗ ಯಾರಿಗೂ ಅದು ಬೇಕಾಗಿರಲಿಲ್ಲ, ಎಲ್ಲರೂ ಸುಖವಾಗಿದ್ದರು, ಅಲ್ಲಿ ಬೇಕಾಗಿರಲಿಲ್ಲ. ಈ ಕೆಟ್ಟಿರೋ ಅಂಥ ಕಲಿಯುಗದಲ್ಲಿ ಅಷ್ಟು ಪವಿತ್ರ ಆತ್ಮ ಈ ನರಕದಲ್ಲಿ ಹೆಂಗೆ ಹುಟ್ಟಕ್ಕೆ ಸಾಧ್ಯ, ಹೆಂಗೆ ಭಗವದ್ಗೀತೆ ಹೇಳಲಿಕ್ಕೆ ಸಾಧ್ಯ? ಬಾಬಾ ಹೇಳ್ತಿದ್ದಾರೆ, ದೇಹದಾರಿಕೆ ಯಾವುದು ಪಾಪ ಕಟ್ತೇನೆ. ಈಗ ಭಗವದ್ಗೀತೆಯಲ್ಲಿ ಹೇಳಿದೆ, ನೀವು ನನ್ನೊಬ್ಬನ ನೆನಪು ಮಾಡ್ರಿ ಅಂತ. ಅರ್ಥವಾಯ್ತಾ? ನನ್ನೊಬ್ಬನ ನೆನಪು ಮಾಡ್ರಿ ಅಂತ ಹೇಳಿದ್ಯಾರೋ? ಭಗವಾನ್ ಅಂತ ಶಿವ ಹೇಳಿದ್ದು, ನಿರಾಕಾರ ಶಿವ ಹೇಳಿದ್ದು. ದೇಹದಾರಿಗಳು ನೆನಪು ಮಾಡಿದ್ರೆ ನಿಮ್ಮ ಪಾಪ ನಾಶ ಆಗುತ್ತೆ ಅಂತ ಎಲ್ಲಿ ಬರ್ದಿಲ್ಲ. ಎಷ್ಟು ದೇವಾದೇವತೆಗಳಿಗೆ ಮಹಿಮೆ ಮಾಡಬೇಕಾದ್ರೆ ಪಾಪ ಕಟೇಶ್ವರ ಅಂತ ಮಹಿಮೆ ಮಾಡಲ್ಲ, ಕೇವಲ ಈಶ್ವರನಿಗಷ್ಟೇ ಪಾಪ ಕಟೇಶ್ವರ ಅನ್ನೋಂಥ ಮಹಿಮೆ ಇದೆ ಅಲ್ವಾ. ಆದ್ದರಿಂದ ದೇಹದಾರಿಗಳು ಪಾಪ ನಾಶ ಮಾಡೋಕ್ಕೆ ಆಗೋದಿಲ್ಲ. ಕೃಷ್ಣ ಭಗವಾನ್ ವಾಚ ದೇಹಕ್ಕೆ ಸಬ್ ಸಂಬಂಧ ತ್ಯಾಗ ಮಾಮೇಕಂ ಯಾದ ಕರೋ ಪರಂತು ದೇಹಕ್ಕೆ ಸಂಬಂಧ ತೋ ಕೃಷ್ಣ ಕೋಬಿ ಹೇ ಅವರು ವಹಬಿ ಚೋಟ ಸಬ್ ಬಚ್ಚಾಯ್ನ. ನೋಡಿ, ಶ್ರೀಕೃಷ್ಣ ಭಗವಾನ್ ವಾಚ ಅಂತ ಹೇಳ್ತಾರೆ, ದೇಹದ ಸಂಬಂಧಗಳನ್ನು ತಿಳಿಸಿ ನನ್ನೊಬ್ಬನ ನೆನಪು ಮಾಡಿ ಅಂತ ಹೇಳಿದಾಗ ಅವ್ರಿಗೆ ದೇಹ ಸಂಬಂಧಗಳಿರ್ಬೇಕಾದ್ರೆ ಅವ್ರು ಹೆಂಗೆ ಹೇಳೋಕ್ಕಾಗತ್ತೆ? ದೇಹ ಸಂಬಂಧಗಳಿರೋರು ಈ ಮಾತು ಹೇಳಕ್ಕೆ ಬರುತ್ತಾ? ಯೋಚನೆ ಮಾಡಿರಿ. ಬಾಬಾ ಹೇಳಿದ್ರು, ಏ ಕಿತ್ತನಿ ಬಡಿ ಭೂಲ ಹೇ, ಶ್ರೀಕೃಷ್ಣ ಒಂದು ಮಗು, ಅದು ಸತ್ಯುಗದಲ್ಲಿ ಇರೋಂಥ ಮಗು, ಇದು ಎಷ್ಟು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ ಜನ, ಕಿತ್ತನ ಫರ್ಕ್ ಪಡ್ಜಾತ
ಎಷ್ಟೊಂದು ವ್ಯತ್ಯಾಸ ಆಗೋ, ನಿರಾಕಾರ ಎಲ್ಲಿ, ಸಾಕಾರ ಎಲ್ಲಿ, ಪರಮಾತ್ಮ ಎಲ್ಲಿ, ದೇವಾತ್ಮ ಎಲ್ಲಿ, ಎಷ್ಟು ಅಂತರ ಇದೆ. ಜಿಸ್ಕೆಲಿ ಕೇತೆ ಸರ್ವಕ ಸದ್ಗತಿದಾತ ತ್ವಕ್ಯ ವ ಸದ್ಗತಿ ಒಪ್ಪಾತೆ. ಹೇ, ಯಾರಿಗೋಸ್ಕರ ಹೇಳ್ತಾರೆ, ಎಲ್ಲರಿಗೂ ಸದ್ಗತಿ ದಾತ ಭಗವಂತ ಅಂದಮೇಲೆ ದುರ್ಗತಿ ಇಲ್ಲಿ ಹೆಂಗೆ ಪಡಿತಾರೆ, ಅವ್ರ ದುರ್ಗತಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ, ಅವ್ರ ದುರ್ಗತಿಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ, ಸಾಧ್ಯವೇ ಇಲ್ವಲ್ಲ. ಎಸ್ ಅವ್ ವಿಚಾರಿಸಾಗ ಮಂತನ್ ಕರ್ಣಕ್ಕೆ ಬಾಸ. ಈ ಎಲ್ಲ ಪಾಯಿಂಟ್ಸ್ ಏನಾಗಿದೆ, ಜ್ಞಾನದ ಬಗ್ಗೆ ಡೀಪಾಗಿ ನೀವು ಕೂತ್ಕೊಂಡು ವಿಚಾರ ಸಾಗರ ಮಂತನ ಮಾಡ್ತಕ್ಕಂಥ ಮಾತುಗಳು. ಟೈಮ್ ವೇಸ್ಟ್ ಕರ್ನೇಕಿ ಬಾತ್ ನಹಿ ಹೇ, ಇವೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಿಸ್ತಾ ಇಲ್ಲ ಬಾಬಾ ಅವರು, ಬುದ್ಧಿ ತಿಳುವಳಿಕೆ ಕೊಡ್ತಾ ಇರ್ತಾರೆ. ಮನುಷ್ಯ ತೊಕ್ಕೆ ಅದೈತೆ ಕಿಸ್ಕ ಪುರುಷೋತ್ ನಹಿ. ಕೆಲವರು ಹೇಳ್ತಾರೆ ಈ ಜ್ಞಾನ ಕೇಳಕ್ಕೆ ಟೈಮ್ ಇಲ್ಲ. ಏನು ಹೇಳಬೇಕೋ, ನಿಮ್ಮ ಭಾಗ್ಯದಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯ ಇಲ್ಲ, ಅದಕ್ಕೆ ನೀವು ಈ ಥರ ರಿಪ್ಲೈ ಕೊಡ್ತಾ ಇದ್ದೀರಿ ಅಂತ ಹೇಳಿಬಿಟ್ರೆ ತೋ ದಿನ್ ದೋ ದಿನ ಆಯಂಗೆ ಫಿರ್ ಚಾರ್ ದಿನ ನಹಿ ಹಂಗೆ, ಎರಡು ದಿವಸ ಬರ್ತಾರೆ, ನಾಲ್ಕು ದಿವಸ ಬರಲ್ಲ, ಪಡೆಯಂಗೆ ನಹಿತೋ ಲಕ್ಷ್ಮೀನಾರಾಯಣ ಕೆಸೆ ಮನ್ಸಕ್ಕೆ ಹಿಂಗೆ ಚೆನ್ನಾಗಿ ಓದಲಿಲ್ಲ ಕ್ಲಾಸಿಗೆ ಬರಲಿಲ್ಲ ಅಂದರೆ ಅವ್ರು ಲಕ್ಷ್ಮೀನಾರಾಯಣರಾಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ. ಮಾಯಾ ಕಾ ಕಿತನಾ ಫೋರ್ಸ್ ಹೇ, ಮಾಯದ ಎಷ್ಟು ಜೋರಿದೆ ನೋಡ್ರಿ ಅಂತ ಬಾಬಾ ಸಂಜಾತೆ. ಸೆಕೆಂಡ್ ಮಿನಿಟ್ ಪಾಸ್ ಹೋತಾ ಹೂಬಹೂ ರಿಪೀಟ್ ಹೋತಾ, ಏನು ಸೆಕೆಂಡ್ ಪಾಸ್ ಆಗೋಯ್ತು, ನಿಮಿಷಗಳು ಪಾಸ್ ಆಗೋಯ್ತು, ಅದು ರಿಪೀಟ್ ಆಗಲೇಬೇಕು. ಅನ್ಗಿನಿತ್ ಬಾರ್ ರಿಪೀಟ್ ಹೋತೆ ರಹೆಂಗೆ, ಲೆಕ್ಕವಿಲ್ಲದಷ್ಟು ಬಾರಿ ಏನಾಗ್ತಾ ಇರುತ್ತೆ, ರಿಪೀಟೇಷನ್ ರಿಪೀಟೇಷನ್ ಆಗ್ತಾ ಇರುತ್ತೆ. ಅಭಿತೋ ಬಾಬಾ ದ್ವಾರ ಸುನ್ ರಹೆ ಹೋ ಬಾಬಾ ತೋ ಜನನ್ ಮರಣಮೇ ಆತ್ನೇ. ಈಗಂತೂ ನೀವು ಕೇಳ್ತಾ ಇದ್ದೀರಿ, ಶಿವಬಾಬಾ ಅವರಂತೂ ಜನ್ಮ ಮರಣ ಚಕ್ರದಲ್ಲಿ ಬರೋದಿಲ್ಲ. ಬೇಂಟ್ ಕೀ ಜಾತಿ ಪೂರ ಜನನ್ ಮರಣಮೇ ಕೌನ್ ಆತಾ ಹೇ ಅವ್ರ ನಾ ಆನೆ ವಾಲ ಕೌನ್. ಪೂರ್ತಿ ಹೋಲಿಕೆ ಮಾಡಬೇಕಾಗತ್ತೆ, ಜನ್ಮ ಮರಣ ಚಕ್ರದಲ್ಲಿ ಯಾರು ಬರ್ತಾರೆ, ಯಾರು ಇದನ್ನಲ್ಲಿ ಬರೋದಿಲ್ಲ ಅಂತ. ಸಿರ್ಫ್ ಏಕ ಹೀ ಬಾಬ ಹೇ ಜನನ ಮರಣಮೇ ನಹಿ ಆತ, ಕೇವಲ ಒಬ್ಬರೇ ತಂದೆ ಇದ್ದಾರೆ, ಅವರು ಹುಟ್ಟು ಸಾವಿನಲ್ಲೇ ಬರೋಕ್ಕಿಲ್ಲ. ಬಾಕಿ ತೋ ಸಬ್ ಆತೆ ಹೇ ಇಸ್ಲೇ ಚಿತ್ರ ಬಿ ದಿಖಾಯ, ಬಾಕಿ ಎಲ್ಲರೂ ಬರ್ತಾ ಇರ್ತಾರೆ ಚಿತ್ರಗಳಲ್ಲಿ ತೋರಿಸಲಾಗಿದೆ. ಬ್ರಹ್ಮ ವಿಷ್ಣು ದೋನೋ ಜನನ ಮರಣಮೇ ಆತೆ, ಬ್ರಹ್ಮ ವಿಷ್ಣು ಇಬ್ಬರು ಜನ್ಮ ಮರಣ ಚಕ್ರದಲ್ಲಿ ಬರ್ತಾರೆ. ತೋ ಬ್ರಹ್ಮ ಸೆ ವಿಷ್ಣು, ವಿಷ್ಣು ಸೆ ಬ್ರಹ್ಮ ಪಾರ್ಟ್ಮೇ ಆತೆ ಜಾತಿ, ಬ್ರಹ್ಮಾರವರಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಇಬ್ಬರು ಪಾರ್ಟ್ನಲ್ಲಿ ಬರ್ತಾರೆ. ಎಂಡ್ ಹೋನಾಸಕಿ, ಕೊನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರ ಫಿರ್ ಬಿ ಆಕರ್ ಸಬ್ ದೇಖೆಂಗೆ ಅವ್ರು ಸಂಚೆಂಗ್, ಈ ಚಿತ್ರಗಳನ್ನು ಎಲ್ಲರೂ ಬಂದು ನೋಡ್ತಾರೆ ಮತ್ತೆಲ್ಲ ಅರ್ಥನೂ ಮಾಡ್ಕೊತಾರೆ. ಬಹು ಸಹಜ ಸಮಜಕ್ಕೆ ಬಾತ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರಗಳು. ಬುದ್ಧಿ ಮೇ ಆನಾ ಚಯಿ ಹಮ್ ಜೋ ಬ್ರಾಹ್ಮಣ ಹೇ ಫಿರ ಹಮ್ ಕ್ಷತ್ರಿಯ ವೈಶ್ಯದ್ರು ಬನೆಂಗೆ, ನಾವೇ ಫಸ್ಟು ಹಿಂಗಿದ್ವಿ ಅನ್ನೋ ಬುದ್ಧಿನಲ್ಲಿ ಬರಬೇಕು. ನಾವೇ ಸತ್ಯುಗದಲ್ಲಿ ದೇವಾನ್ದೇವತೆಗಳಾಗಿದ್ವಿ, ನಂತರದ ದಿನಗಳಲ್ಲಿ ನಾವೇ ವೈಶ್ಯ ಕ್ಷತ್ರಿಯ ಶೂದ್ರ ಈ ಸ್ಟೇಜಸ್ನಲ್ಲಿ ಕೆಳಗಡೆ ಇಳಿದು ಬಿಟ್ಟಿದ್ದೀವಿ ಅಂತ. ಫಿರ್ ಬಾಪ ಹೆಂಗೆ ಅಥವಾ ಹಂಸೋ ಬ್ರಾಹ್ಮಣ ಬಂಜ ಹೆಂಗೆ, ಶಿವಬಾಬ ಬಂದಾಗ ನಾವೇ ಹಿಂಗಾಗ್ತೀವಿ, ಹೆಂಗಿರೋ ಅಂತ ಮತ್ತೆ ಹಂಗೆ ಆಗ್ತೇವೆ. ಯಾದು ಕರೋತೋ ಸುದರ್ಶನ ಚಕ್ರಧಾರಿ ಟ್ಯಾರೆ. ಈ ಪಾಯಿಂಟ್ಸ್ ಎಲ್ಲ ನೀವು ಬುದ್ಧಿನಲ್ಲಿ ಸ್ಮರಣೆ ಮಾಡ್ತಾ ಇದ್ರೆ ಅಂಥವ್ರಿಗೆ ಬಾಬಾ ಹೇಳ್ತಾರೆ ಸುದರ್ಶನ ಚಕ್ರಧಾರಿಗಳು. ಬಹೋ ಜಿಸ್ಕೋ ಯಾದ ಟ್ಯಾರ್ತಿ ನಹಿ, ಸುಮಾರು ಜನಕ್ಕೆ ಜ್ಞಾನದ ಪಾಯಿಂಟ್ಸ್ ಬುದ್ಧಿನಲ್ಲೇ ಕೂತ್ಕೊಳ್ಳೋದೇ ಇಲ್ಲ. ತುಂ ಬ್ರಾಹ್ಮಣ ಹಿ ಸುದರ್ಶನ ಚಕ್ರಧಾರಿ ಬಂತೆ ಹೋ ದೇವತ ನಹಿ ಬಂತೆ, ನೀವೇ ಬ್ರಾಹ್ಮಣರು ಸುದರ್ಶನ ಚಕ್ರಧಾರಿಗಳು ಆಗ್ತೀರಾ, ದೇವತೆಗಳು ಆಗೋದಿಲ್ಲ. ಯ ನಾಲೆಡ್ಜ್ ಯ ಚಕ್ರ ಕೇಸೆ ಬಿಡ್ತಾ ಎಸ್ ನಾಲೆಡ್ಜ್ ಕೋ ಪಾನೆ ಸಿ ಕೇಸೆ ದೇವತಾ ಬನೆ ಹೇ. ಈ ಒಂದು ಚಕ್ರ ಯಾವ ಥರ ಸೂಕ್ತ ಇದೆ, ಈ ಜ್ಞಾನವನ್ನು ಪಡ್ಕೊಂಡೋದ್ರಿಂದ ಹೆಂಗೆ ನಾವು ದೇವತೆಗಳಾಗ್ತೀವಿ, ವಾಸ್ತವಿಕೋ ಈ ಮನುಷ್ಯ ಸುದರ್ಶನ ಚಕ್ರಧಾರಿ ಕೆಲಾನೇ ಲಾಯಕ್ ನಹಿ. ಹೇಳಬೇಕಂದ್ರೆ ಯಾವ ಮಾನವನು ಕೂಡ ಸುದರ್ಶನ ಚಕ್ರಧಾರಿ ಅಂತ ಹೇಳ್ಕೊಳ್ಳೋಕ್ಕೆ ಯೋಗ್ಯರಿಲ್ಲ ಅಂತಿದ್ದಾರೆ ಬಾಬಾ. ಮನುಷ್ಯೋಂಕಿ ಸೃಷ್ಟಿ ಮೃತ್ಯುಲೋಕಿ ಅಲಹೆ, ಈ ಮನುಷ್ಯರ ಜಗತ್ತೇ ಸೃಷ್ಟಿನೇ ಮೃತ್ಯುಲೋಕನೇ ಬೇರೆ. ಜೈಸೆ ಭಾರತವಾಸಿಯೋಂಕ ರಸಂ ರಿವಾಜ್ ಅಲಹೆ, ಭಾರತೀಯರದೇ ಸಂಪ್ರದಾಯ ಬೇರೆ, ವಿದೇಶದಲ್ಲಿರುವಂಥವ್ರದ್ದು ಸಂಪ್ರದಾಯ ಬೇರೆ, ದೇವತೆಗಳದೇ ಸಂಪ್ರದಾಯ ಬೇರೆ. ಮೃತ್ಯುಲೋಕೆ ಮನುಷ್ಯಕ್ಕೆ ರಸಂ ರಿವಾಜ್ ಅಲಗೆ, ಈ ಮೃತ್ಯುಲೋಕದಲ್ಲಿರ್ತಕ್ಕಂಥ ಜನರ ರೀತಿ ನೀತಿ ಸಂಪ್ರದಾಯಗಳೇ ಬೇರೆ ಆಗಿಬಿಟ್ಟಿದೆ. ದಿನ್ ರಾತ್ ಕಾ ಫರಕ್ ಇಸ್ಲಿ ಸಬ್ ಕೇತೆ ಹಮ್ ಪತಿತ್, ಹಗಲು ರಾತ್ರಿ ಏನು ಮಾಡ್ತಿರ್ತಾರೆ, ಪತಿತ್ರು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ, ನಾವು ಪತಿತ್ರಾಗಿದ್ದೇವೆ ಅಂತ ಹೇಳ್ತಾ ಇರ್ತಾರೆ. ಹೇ ಭಗವಾನ್ ಹಮ್ ಸಬ್ ಪತಿ ದುನಿಯಾ ಮೇ ರಹನೆ ವಾಲೋಂಕೋ ಪಾವನ್ ಬನಾ,
ಹೇಳ್ತಾ ಇರ್ತಾರೆ, ಹೇ ಭಗವಂತ ನಮ್ಮನ್ನು ಈ ಪತಿತ ಪ್ರಪಂಚದಲ್ಲಿ ಬರ್ತಕ್ಕಂಥವರು ಬಾ ಪಾವನ ಮಾಡು ಅಂತಾರೆ. ತುಮಾರ ಬುದ್ಧಿನೇ ಪಾವನ್ ದುನಿಯಾ ಆಚಿಸೆ ಪಾಂಚದಾರ್ ವರ್ಷ ಪೆಲೆ ಬಿತ್ತಿ. ನಿಮ್ಮ ಬುದ್ಧಿನಲ್ಲಿ 5,000 ವರ್ಷಗಳ ಹಿಂದೆ ಇದೇ ಥರ ಪಾವನ ಪ್ರಪಂಚ ಇತ್ತು, ಅದಕ್ಕೆ ಸತ್ಯುಗ ಅಂತ ಹೇಳಲಾಗ್ತಾ ಇತ್ತು. ತ್ರೇತಾಕು ನಹಿ ಕಾಯಿಗೆ, ತ್ರೇತಾಯಿಗಕ್ಕೆ ಹೇಳೋದಿಲ್ಲ, ಬಾಬಾನೇ ಸಂಜಯ ಯ ಹೇ ಫಸ್ಟ್ ಕ್ಲಾಸ್ ಯ ಸೆಕೆಂಡ್ ಕ್ಲಾಸ್, ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಇದು ಫಸ್ಟ್ ಕ್ಲಾಸ್ ಇದು ಸೆಕೆಂಡ್ ಕ್ಲಾಸ್ ಅಂತ. ತೊ ಏಕೇಕ್ ಬಾತ್ ಅಚ್ಚಿ ರೀತಿ ಧಾರಣ ಕರ್ನಿಚಿ, ಒಂದೊಂದು ಪಾಯಿಂಟ್ ಪಾಯಿಂಟು ನೀವು ಚೆನ್ನಾಗಿ ಜ್ಞಾನದ್ದು ಏನು ಮಾಡಬೇಕಾಗಿದೆ ಧಾರಣೆ ಮಾಡಬೇಕಾಗಿದೆ. ಜೊ ಕೋಯಿ ಬಿ ಆಯೆ ತೊ ಸುನ್ಕರ್ ವಂಡರ್ ಕಾವೆ, ಯಾರಾದರೂ ಬರ್ತಾರೆ ಅಂತಂದರೆ ಕೇಳಿ ಆಶ್ಚರ್ಯ ಆಗಿಬಿಡ್ಬೇಕು, ಅಷ್ಟು ಚೆನ್ನಾಗಿ ನೀವು ಹೇಳೋದನ್ನು ಕಲ್ತ್ಕೊಳ್ಳಿ. ಕೊಯಿತು ವಂಡರ್ ಖಾತೆ ಪರಂತು ಫಿರ್ ಬಿ ಉನ್ಕು ಪುರುಸೊತ್ ನಹಿರತ್ತೆ, ಕೆಲರು ಆಶ್ಚರ್ಯಚಕಿತರ ಜ್ಞಾನ ಕೇಳ್ತಾರೆ ಆದರೆ ರೆಗ್ಯುಲರ್ ಕ್ಲಾಸಿಗೆ ಬರೋಕ್ಕೆ ಏನಿರೋದಿಲ್ಲ, ಅವ್ರ ಹತ್ರ ಟೈಮೇ ಇರೋದಿಲ್ಲ. ಹೇಳ್ತಾರೆ ಏನು ಮಾಡೋದು, ಬೆಳಗ್ಗಿಂದ ಸಂಜೆವರೆಗೆ ಡ್ಯೂಟಿ ಕೆಲಸ ಮಕ್ಕಳು ಮರಿ ಸಂಪಾದನೆ ಇದನ್ನಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ ಅಂತ. ಹಾಂ, ಜೊ ಪುರುಷಾರ್ಥ ಕರೆ ಫಿರ್ ಸುಂತೆ ಹೇ ಪವಿತ್ರ ಜರೂರ್ ಹೇಳ್ತಾ ಇರ್ತಾರೆ. ಏನಂತ ಕೇಳ್ತಾ ಇರ್ತಾರೆ, ಪವಿತ್ರರು ಅವಶ್ಯಕವಾಗಿ ಇರಬೇಕು. ಈ ಕಾಮ ವಿಕಾರ ಹಿ ಮನುಷ್ಯ ಜೊ ಪತಿ ಬನಾತಾ ಹೇ, ಈ ಕಾಮ ವಿಕಾರನೇ ಮನುಷ್ಯನ ಕೆಡಿಸ್ತಾ ಇದೆ ಅಂತಾರೆ ಬಾಬಾ. ಇಸ್ಕಾ ಜೀತನೇ ಸೇ ತುಮ್ ಜಗಜ್ಜಿತ್ ಬನಿ, ಇದನ್ನು ಗೆದ್ದರೆ ನೀವು ಜಗತ್ತನ್ನೇ ಗೆಲ್ಲಬಹುದು ಅಂತಾರೆ ಬಾಬಾ. ಬಾಬಾನೇ ಕಹಾ ಬಿ ಹೇ ಕಾಮ ವಿಕಾರ ಜೀತ್ ಜಗಜ್ಜಿತ್ ಬನೋ. ಶಿವ ಬಾಬಾ ಹೇಳ್ತಾರೆ, ಕಾಮ ವಿಕಾರವನ್ನು ಬಿಟ್ಟು ಜಗಜ್ಜಿತರು ಹಾಗಿರಿ. ಮನುಷ್ಯ ಫಿರ್ ಕೇದೇತೆ ಹೇ ಮನ್ ಜೀತೆ ಜಗಜ್ಜಿತ್ ಬನೋ. ಜನರೇನು ಹೇಳ್ಬಿಡ್ತಾರೆ ಈ ವಿಚಾರ ಗೊತ್ತಿಲ್ದಿರ, ಮನಸ್ಸನ್ನು ಗೆದ್ದರೆ ಜಗತ್ತನ್ನು ಗೆಲ್ಲಬಹುದು ಅಂತ ಹೇಳ್ಬಿಡ್ತಾರೆ. ಮನ್ಕೋ ವಶ್ ಮೇ ಕರೋ, ಮನಸ್ಸನ್ನು ವಶ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ಅವ ಮನ್ನ ಮನ್ ಹೋ ತಬ್ ಜಬ್ ಶರೀರ ನಾ ಹೋ, ಈಗ ಮನಸ್ಸು ಯಾವಾಗ ನಿಲ್ಲುತ್ತೆ ಅಂದರೆ ಶರೀರನೇ ಇಲ್ಲದೇ ಇದ್ದಾಗ ಮನಸ್ಸು ಶಾಂತವಾಗುತ್ತೆ ಅಂತ. ದೇಹ ಮಿಲ್ತಿ ಹೇ ಅಥವಾ ಕರ್ಮ ಕರ್ನೆ ಕೇಳಿ ಅಥವಾ ಕರ್ಮಾತೀತ ಅವಸ್ಥಾನ ಕೆಸರ, ಹಿಂಗೆ ಶರೀರ ಸಿಕ್ಕಿರೋದೇ ಕರ್ಮಕ್ಷೇತ್ರದಲ್ಲಿ ಕರ್ಮಗಳನ್ನು ಮಾಡಲಿಕ್ಕೆ ಅಂದಮೇಲೆ ಬಾಬಾ ಹೇಳ್ತಿದ್ದಾರೆ ಕರ್ಮಾತೀತ ಅವಸ್ಥೆಯಲ್ಲಿ ಹೆಂಗಿರಕ್ಕೆ ಸಾಧ್ಯ, ದೇಹನೂ ಇರಬೇಕು ಕರ್ಮಾತೀತ ಸ್ಥಿತಿ ಇರಬೇಕು, ಆಗೋದಿಲ್ಲ ಇದ್ರ ಮೇಲೆ ವ್ಯಾಮೋಹ ಬಿಡ್ತಾ ಬಿಡ್ತಾ ನಮಗೆ ಕರ್ಮಾತೀತ ಸ್ಥಿತಿ ಏನಾಗುತ್ತೆ ಹತ್ತಿರಕ್ಕೆ ಬರುತ್ತೆ. ಕರ್ಮಾತೀತ ಅವಸ್ಥಾ ಕಹ ಜಾತ ಮುರಿದು, ಕರ್ಮಾತೀತ ಸ್ಥಿತಿ ಅಂತ ಯಾವುದಕ್ಕೆ ಹೇಳ್ತಾರೆ, ಹೆಣಕ್ಕೆ ಅಂತಾರೆ ಬಾಬು. ಜೀತೆಜಿ ಮೃತ ಶರೀರ ಸೆ ನ್ಯಾರ, ಬದುಕಿದ್ದು ಶರೀರದಲ್ಲಿ ಯಾವುದು ಅಲ್ಚಲ್ ಏನಿರಬಾರ್ದು, ಸಂಕಲ್ಪ ವಿಕಲ್ಪ ಏನು ನಡಿಬಾರ್ದು, ಅದು ಫೈನಲ್ ಕರ್ಮಾತೀತ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. ಕರ್ಮೇಂದ್ರಿಯಗಳು ಶಾಂತವಾಗಿಬಿಡಬೇಕು, ಜ್ಞಾನೇಂದ್ರಿಯಗಳು ಕೂಡ ಶಾಂತವಾಗಿಡಬೇಕು, ಅದಕ್ಕೆ ಕರ್ಮಾತೀತ ಸ್ಥಿತಿ ಅಂತಾರೆ ಬಾಬಾ. ಯಾವುದೇ ಸಂಕಲ್ಪ ವಿಕಲ್ಪ ಉತ್ಪತ್ತಿ ಆಗಬಾರ್ದು, ಕ್ಲೀನ್ ಮೈಂಡ್ ಕ್ಲಿಯರ್ ಆತ್ಮ ಅರ್ಥ ಇರಬೇಕು, ಅದಕ್ಕೆ ಹೇಳ್ತಾರೆ ಕರ್ಮಾತೀತ ಸ್ಥಿತಿ. ಬಾಬಾ ಹೇಳ್ತಾರೆ ಶರೀರ ಸೆ ನ್ಯಾರ ಬನ್ನೇಕಿ ಪಡಾಯಿ ಪಡಾತೆ, ಶಿವ ಬಾಬಾ ಶರೀರದಿಂದ ಡಿಟ್ಯಾಚ್ ಆಗೋ ಅಂಥ ವಿದ್ಯೆಯನ್ನು ಕಲಿಸ್ತಾ ಇದ್ದಾರೆ. ಆತ್ಮ ಸೊ ಆತ್ಮ ಅಲಗ ಹೇ, ಶರೀರ ಸೆ ಆತ್ಮ ಅಲಗ ಹೇ, ಆತ್ಮ ದೇಹದಿಂದ ಬೇರೆ ಅಲ್ವಾ. ಇವಾಗ ಹಾಲು ನೀರು ಬೆರೆತೋದಂಗೆ ಇದ್ಬಿಟ್ಟಿದೆ, ಇವಾಗ ಆತ್ಮ ಹಾಲು ನೀರು ಬೆರೆಸಿಬಿಟ್ರೆ ಹೆಂಗೆ ಆಗುತ್ತೆ, ಹಂಗಾಗ್ಬಿಟ್ಟಿದೆ ಆತ್ಮ. ಇವಾಗ ಆತ್ಮನೇ ಬೇರೆ ದೇಹನೇ ಬೇರೆ ಅನ್ನೋಂಥ ವಿಚಾರನ ಬಾಬಾ ತಿಳಿಸಿ ತಿಳಿಸಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಶರೀರದಿಂದ ಬೇರೆಯಾಗಿ ನನ್ನ ಹತ್ರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ತೊ ಆತ್ಮ ಶರೀರ ಮೇ ಆತಿ ಹೇ ತುನ್ಕೋ ಮನುಷ್ಯ ಕಹಜಾತೆ, ಆತ್ಮ ದೇಹದಲ್ಲಿ ಬಂದಾಗ ಅವ್ರಿಗೆ ಮನುಷ್ಯರು ಅಂತ ಹೇಳಿಬಿಟ್ಟು ಹೇಳಲಾಗತ್ತೆ. ಶರೀರ ಮಿಲ್ತಿ ಹೇ ಕರ್ಮ ಕರ್ಣಿಕೆಲಿ, ಶರೀರ ಸಿಕ್ಕಿರೋದೇನಕ್ಕೆ ನಿಮಗೆ, ಕರ್ಮಕ್ಷೇತ್ರದಲ್ಲಿ ಕರ್ಮಗಳನ್ನು ಮಾಡಲಿಕ್ಕೆ. ಏಕ್ ಶರೀರ ಚೂಟ್ ಜಾಂಗೆ ಫಿರ್ ದೂಸರ ಶರೀರ ಆತ್ಮ ಕೊ ಲೇನ ಹೇ ಕರ್ಮ ಕರ್ಮೆ, ಒಂದು ದೇಹ ಹೋಯ್ತು ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಕರ್ಮ ಮಾಡಲಿಕ್ಕೆ ಪಾತ್ರ ಮಾಡಲಿಕ್ಕೆ ಹೋಗುತ್ತೆ. ಶಾಂತಿ ತೊ ತಬ್ ರಹಿಂಗೆ ಜಬ್ ಕರ್ಮ ನಹಿ ಕರ್ನ ಹೇ, ಶಾಂತಿ ಯಾವಾಗತ್ತೆ, ಕರ್ಮನೇ ಮಾಡ್ತಾ ಇರಬೇಕು ಕರ್ಮಕ್ಷೇತ್ರದಲ್ಲೇ ಮುಳುಗಿರಬೇಕು ಅಂದರೆ ಶಾಂತಿ ಎಲ್ಲಾಗುತ್ತೆ. ಮೂಲವತನ್ಮೆ ಕರ್ಮ ಹೋತಾಹಿ ನಹಿ, ಮೂಲ ಲೋಕದಲ್ಲಿ ಕರ್ಮಗಳು ಇರೋದಿಲ್ಲ ಅಲ್ಲಿ ಸೈಲೆನ್ಸ್ ವರ್ಲ್ಡ್ ಅಂತಾರೆ. ಯಾವುದು ಪರಂಧಾಮ, ನೀವು ಶಾಂತಿ ಅನುಭವ ಮಾಡಬೇಕಂದ್ರೆ ಅಲ್ಲಿಗೆ ಬಂದುಬಿಡಿ ಅಂತಾರೆ, ಆತ್ಮಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಡ್ರಿ ಅಂತಾರೆ. ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದೇ ಕಷ್ಟವೇ ಜನಕ್ಕೆ, ಆ ಸ್ಥಿತಿಯಲ್ಲಿ ಕೂಡಿಸೋದು ಕಷ್ಟವೇ ನಮಗೆ, ಏನು ಮಾಡೋದು. ಬಾಬಾ ಹೇಳ್ತಾರೆ ಸೃಷ್ಟಿಕ ಚಕ್ರ ಯಹಾಹಿ ಫಿರ್ತಾ ಹೇ, ಈ ಜಗತ್ತಿನಲ್ಲಿ ಸೃಷ್ಟಿಚಕ್ರ ಸಿರುತ್ತಾನೇ ಇದೆ, ಕರ್ಮಕ್ಷೇತ್ರದಲ್ಲಿ ಕರ್ಮಗಳನ್ನು ಮಾಡ್ತಾನೆ ಇರ್ತಾರೆ. ಬಾಬಾಕೋ ಸೃಷ್ಟಿಚಕ್ರಕ್ಕೋ ಜಾನನ್ನ ಹೇ, ಶುಭವನ್ನು ಅರ್ಥ ಮಾಡ್ಕೋಬೇಕು ಸೃಷ್ಟಿಚಕ್ರವನ್ನು ತಿಳ್ಕೋಬೇಕು ಅಂತಾರೆ.
ಇಸ್ಕೋ ನಾಲೆಡ್ಜ್ ಕಹಾ ಜಾ. ಈ ರೀತಿ ತಿಳ್ಕೊಳ್ಳೋದಕ್ಕೆ ಏನಂತಾರೆ, ಜ್ಞಾನ ಅಂತ ಹೇಳ್ತಾರೆ. ಯಹ ಆಂಕೆ ಜಬ ಪತಿತ್ ಕ್ರಿಮಿನಲ್ ಹೇ ತೋ ಆಂಕ್ ಕೌನ್ಸೆ ಪವಿತ್ರ ಚೀಸ್ ದೇಖ್ನೆ ಮೇ ನಹಿ ಆಸಕ್ತಿ ಹೇ. ಈ ವಿಕಾರಿ ದೃಷ್ಟಿ ಇರೋದ್ರಿಂದ ಜನಗಳಿಗೆ ಪವಿತ್ರ ದೃಷ್ಟಿಯ ಅಥವಾ ಪವಿತ್ರ ವಸ್ತುಗಳು ಕಾಣೋದಿಲ್ಲ ಅಂತಾರೆ. ಅಂದರೆ ಪೊರೆ ಬೆಳೆದ್ಬಿಟ್ಟಿದೆ, ದೇಹಾಭಿಮಾನದ ಪೊರೆ ಬೆಳೆದ್ಬಿಟ್ಟಿದೆ, ಪವಿತ್ರ ದೃಷ್ಟಿ ಬೇಕು ಅಂತ ಹೇಳ್ತಾರೆ. ಅಂದರೆ ಸ್ವರ್ಗ ನೋಡಬೇಕಾದ್ರೆ, ಶಿವಬಾಬಾ ನೋಡಬೇಕಾದ್ರೆ, ವೈಕುಂಠ ಸಾಕ್ಷಾತ್ಕಾರ ಆಗಬೇಕಾದ್ರೆ ಏನು ಮಾಡ್ಕೋಬೇಕು? ಕಣ್ಣನ್ನು ಶುದ್ಧಿ ಮಾಡಬೇಕು, ಕಣ್ಣನ್ನು ಪಾವನ ಮಾಡ್ಕೋಬೇಕು, ಕಣ್ಣಲ್ಲಿ ವಿಕಾರಿ ಭಾವನೆಗಳು ಇರಬಾರ್ದು. ಜಪ್ತುಂ ಕರ್ಮ ಅತೀತ ವಸ್ತಾಕೋ ಪಾಯಂಗೆ ಅರ್ಥಾತ್ ದೇವತಾ ಬನೆಂಗೆ ಫಿರ್ ಇನ್ನ ಅಂಕೋನ್ಸೆ ದೇವತಾ ಹಾಕೋ ದೇಖ್ತೆ ರಹೆಂಗೆ. ನೋಡಿ, ಯಾವಾಗ ನೀವು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತೀರಿ ಅರ್ಥಾತ್ ದೇವತೆಗಳಾಗ್ತೀರಿ, ಆವಾಗ ಈ ಕಣ್ಣಿಂದ ನೀವು ದೇವತೆಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅರ್ಥವಾಯ್ತಾ? ದೇವ್ರು ಯಾಕೆ ಕಣ್ಣಿಗೆ ಕಾಣಿಸಲ್ಲ ಅಂತ ನೀವು ಹೇಳ್ಬೋದು ಈ ಪಾಯಿಂಟ್ ಇಟ್ಕೊಂಡು. ನೋಡಿ, ಮನುಷ್ಯರ ಆತ್ಮಗಳು ಕೆಟ್ಟೋಗ್ಬಿಟ್ಟಿದ್ದಾವೆ, ಎಲ್ಲ ವಿಕಾರಗಳಲ್ಲೇ ತುಂಬೋಗ್ಬಿಟ್ರೆ ದೇವ್ರೆಲ್ಲಿ ಕಾಣಿಸ್ತಾರಪ್ಪ ಅಂತೇಳ್ಬಿಟ್ಟು ಹೇಳ್ಬೋದು. ಶುದ್ಧಿ ದೃಷ್ಟಿ ಇದ್ದರೆ, ಶುದ್ಧ ಭಾವನೆಗಳಿದ್ದರೆ ಭಗವಂತ ಅವ್ರಿಗೆ ಕಾಣ್ತಾರೆ ಅಂತೇಳ್ಬಿಟ್ಟು ಹೇಳ್ಬೋದು. ಬಾಕಿ ಶರೀರ ಇನ್ನಾಕೋ ಅನ್ಸೆ ಕೃಷ್ಣಕ್ಕೋ ದೇಖ್ನೇ ಸಕೆಂಗೆ. ಈ ಶರೀರದಲ್ಲಿ ಈ ಕಣ್ಣಿಂದ ಕೃಷ್ಣ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ತೋ ಬಾಕಿ ಸಾಕ್ಷಾತ್ಕಾರಕ್ಕೆ ಅವಸ್ಕೋ ಕುಚ್ ಮಿಲ್ತಾ ತೋಡಿ. ಸಾಕ್ಷಾತ್ಕಾರ ಎಷ್ಟೋ ಜನ ಮಾಡ್ಕೊತಿರ್ತಾರೆ, ಅವ್ರಿಗೆಲ್ಲ ಏನು ಸಿಗುತ್ತೆ? ಅಲ್ಪಕಾಲಕ್ಕೆ ಖುಷಿ ರಹತಿ ಹೇ ಕಾಮನ ಪೂರಿ ಓಜಾತೆ. ಅಲ್ಪಕಾಲಕ್ಕೋಸ್ಕರ ಖುಷಿ ಇರುತ್ತೆ, ಅವ್ರ ಆಸೆ ಪೂರ್ತಿಯಾಗಿ ಹೋಗುತ್ತೆ. ಡ್ರಾಮಾಮೆ ಸಾಕ್ಷಾತ್ಕಾರ ಬಿ ಇನ್ನೂ ಮುಂದೆ ಡ್ರಾಮಾದಲ್ಲಿ ಸಾಕ್ಷಾತ್ಕಾರಗಳು ಕೂಡ ಏನಾಗಿರುತ್ತೆ? ಫಿಕ್ಸ್ ಆಗಿಬಿಟ್ಟಿರುತ್ತೆ. ಇಸ್ನೆ ಪ್ರಾಪ್ತಿ ಕುಚ್ಚ ನಹಿ ಹೋತ. ಇದರಲ್ಲಿ ಏನೇನು ಪ್ರಾಪ್ತಿ ಇಲ್ಲವೇ ಇಲ್ಲ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತ ಬಾಪ್ ದಾದಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ. ಹಮ್ ಸಬ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಕೋ ಯಾದ ಪ್ಯಾರ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಒಂದು ಶರೀರ ಧಾರಣೆಗೋಸ್ಕರ ಮೈನ್ ಪಾಯಿಂಟು, ಶರೀರ ಸೇ ನ್ಯಾರ ಆತ್ಮಾಹು. ಅಭ್ಯಾಸ ಮಾಡಬೇಕು, ನಾನು ಶರೀರದಿಂದ ಡಿಟ್ಯಾಚ್ ಆಗಿದ್ದೇನೆ, ಆತ್ಮನಾಗಿದ್ದೇನೆ. ಜೀತೆ ಜೀ ಶರೀರ ಮೇ ರಹತೆ ಜೇಸೆ ಮುರ್ದಾ ಈ ಸ್ಥಿತಿ ಮೇ ಅಭ್ಯಾಸ ಕರ್ಮಾತೀತ ಅವಸ್ಥಾ ಬನಾನಿ. ಈ ಶರೀರದಲ್ಲಿ ಬದುಕಿದ್ರೂ ಕೂಡ ಶರೀರದಿಂದ ಡಿಟ್ಯಾಚ್ ಆಗುವಂಥ ಅಭ್ಯಾಸ ಮಾಡ್ತಾ ಮುರ್ದಾ ಸ್ಥಿತಿ ಅರ್ಥಾತ್ ಅಭ್ಯಾಸ ಮಾಡಬೇಕು, ಕರ್ಮಾತೀತ ಸ್ಥಿತಿಯನ್ನು ರೂಪಿಸ್ಕೋಬೇಕು ಅಂತ. ಅಂದರೆ ದೇಹನೇ ಬೇರೆ, ನನ್ನ ಆತ್ಮನೇ ಬೇರೆ ಅನ್ನೋ ಸ್ಥಿತಿಯಲ್ಲಿ ಇರಬೇಕು ಅಂತಾರೆ. ಎಷ್ಟು ದೊಡ್ಡ ಸ್ಥಿತಿ ಇದು. ಸರ್ವಿಸ್ ಕಾ ಸಬೂತ್ ದೇನಾ ಹೇ, ಸೇವೆ ಮಾಡಬೇಕು ಸೇವೆ ಮಾಡಬೇಕು, ಸೇವೆ ಪ್ರೂಫ್ ಬಾಬಾ ಅವ್ರಿಗೆ ಕೊಡಬೇಕು ಅಂತಾರೆ. ದೇಹಾಭಿಮಾನಕ್ಕೋ ಚೋಡಪ್ನ ಸಚ್ಚ ಸಚ್ಚ ಸಮಾಚಾರ ದೇನಾ ಹೇ, ದೇಹಾಭಿಮಾನವನ್ನು ಮಿಟ್ಬಿಡಬೇಕು, ಬಾಬಾರಿಗೆ ಸತ್ಯ ಸತ್ಯವಾದಂಥ ಸಮಾಚಾರವನ್ನು ಕೊಡಬೇಕು. ಪಾಸ್ ವಿತ್ ಅನರ್ಹೋನಿ ಪುರುಷಾರ್ಥ, ಗೌರವಯುತವಾಗಿ ತೇರ್ಗಡೆ ಆಗುವಂಥ ಒಂದು ಸಮಾಚಾರವನ್ನು ಪುರುಷಾರ್ಥವನ್ನು ಮಾಡಬೇಕು. ವರದಾನ ಸರ್ವ ಖಾತೆಂಕೋ ರಿಷ್ಟೆ ಏಕ್ ಬಾಬಾಸೆ ರಕ್ಕನೆ ವಾಲೆ ಡಬಲ್ ಲೈಟ್ ಫರಿಷ್ಠಾ ಭವ. ಎಲ್ಲ ಅಕೌಂಟು, ಎಲ್ಲ ಒಂದು ಅಕೌಂಟು ಸಂಬಂಧ, ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆಯಲ್ಲಿ ಇಡೋವಂಥವ್ರು, ಡಬಲ್ ಲೈಟ್ ಫರಿಷ್ಠಾಗಳು ಹಾಕಿರಿ. ಡಬಲ್ ಲೈಟ್ ಫರಿಷ್ಠಾ ಬನ್ನೇಕೆಲಿಯೇ ದೇಹಕ್ಕೆ ಬಾನ್ಸೆ ಪರೆ ರಹೋ. ಡಬಲ್ ಲೈಟ್ ಫರಿಷ್ಠ ಆಗಬೇಕು ಅಂದರೆ ದೇಹ ಭಾವನೆಗಳಿಂದ ಡಿಟ್ಯಾಚ್ ಆಗಿರಿ. ಕ್ಯೂಂಕಿ ದೇಹ ಬಾನ್ ಮಿಟ್ಟಿ ಹೇ ಯದಿ ಇಸ್ಕಾ ಬಿ ಬೋಜ್ ಹೇ ತೋ ಭಾರಿಪನೆ. ದೇಹ ಭಾವನೆಗಳು ಮಣ್ಣಾಗಿದೆ, ಬಾಬಾ ಹೇಳ್ತಿದ್ದಾರೆ ಈ ಭಾವನೆಗಳಿತ್ತು ಅಂತಂದರೆ ಇದೂ ಕೂಡ ಭಾರಿಯಾಗಿದೆ. ಫರಿಷ್ಠ ಅರ್ಥ ತಪ್ನ ದೇಹಕ್ಕೆ ಸಾಧ್ವಿ ರಿಷ್ಠ ನಹಿ. ಫರಿಷ್ಠ ಅಂದರೆ ದೇಹದ ಭಾವನೆಗಳಿಗಿಂತಲೂ ಕೂಡ ಯಾವುದೇ ಸಂಬಂಧ ಇಲ್ಲ, ಇದರಿಂದ ನೋಡಿ ಡಿಟ್ಯಾಚ್, ದೇಹದ ಕಡೆ ಸೆಳ್ತಾನೇ ಇಲ್ಲ. ಬಾಬಾಕ ದಿಯಾವ್ವ ತನ್ವಿ ಬಾಬಾಕೋ ದೇ ದಿಯಾ, ಬಾಬಾನೇ ಕೊಟ್ಟಿರೋವಂಥ ಶರೀರನ ಬಾಬನಿಗೆ ಕೊಟ್ಬಿಟ್ವಿ, ಮತ್ತಿನ್ನೇನಿದೆ ಅಪ್ನಿ ವಸ್ತು ದೂಸರಂಕೋ ದೇ ದಿಯಾ ತೋ ರಿಷ್ಠ ಕಥಂವನ. ತಮ್ಮ ವಸ್ತುವನ್ನು ಬೇರೆಯವ್ರು ಕೊಟ್ಟಮೇಲೆ ಅದರ ಮೇಲೆ ಅಧಿಕಾರ ಮುಗೀತಲ್ವಾ? ತೋ ಸಬ್ ಹಿಸಾಬ್ ಕಿತಾಬ್ ಸಬ್ ಲೇನ್ ದೇನ್ ಏಕ್ ಬಾಬ್ಸೆ ಬಾಕಿ ಪಿಚ್ಲೆ ಖಾತೆ ರಿಷ್ಠೆ ಕಥಂ ಐಸಾ ಸಂಪೂರ್ಣ ಬೆಗ್ಗರ್ ಈ ಡಬಲ್ ಲೈಟ್ ಫರಿಷ್ಠ ಹೇ. ಬಾಬಾ ಹೇಳ್ತಾರೆ ಬಾಕಿ ಎಲ್ಲ ಲೆಕ್ಕಾಚಾರ, ಎಲ್ಲ ಲೇನ್ ದೇನ್ ಬಾಬಾವ್ರ ಜೊತೆಯಲ್ಲಿ ಆಗೋಯ್ತು ಅಂದರೆ ಪೂರ್ವ ಜನ್ಮದ ಲೆಕ್ಕಾಚಾರಗಳು ಸಂಬಂಧಗಳು ಸಂಪೂರ್ಣ ಕಟ್ ಆಗೋಯ್ತು, ನಾವು ಡಬಲ್ ಲೈಟ್ ಫರಿಷ್ಠಗಳು ಆಗ್ಬಿಡ್ತೇವೆ.
ಎಲ್ಲದರಿಂದ ಡಿಟ್ಯಾಚ್ ಆದಾಗ ಡಬಲ್ ಲೈಟ್ ಫರಿಶ್ತಾ ಆಗಲಿಕ್ಕೆ ಆಗತ್ತೆ. ಸ್ಲೋಗನ್ ಅಪ್ನಿ ವಿಶೇಷತಾಂ ಕೋ ಪ್ರಯೋಗ ಮೇ ಲಾವೋ ತೋ ಹರ್ ಕದಮ್ ಮೇ ಪ್ರಗತಿ ಕಾ ಅನುಭವ ಕರೆಂಗೆ. ತಮ್ಮಲ್ಲಿರೋ ವಿಶೇಷತೆಗಳನ್ನು ಪ್ರಯೋಗದಲ್ಲಿ ತನ್ನಿ, ಆಗ ಪ್ರತಿ ಹೆಜ್ಜೆನಲ್ಲಿ ಪ್ರಗತಿ ಆಗ್ತಾ ಇರುತ್ತೆ ಅಂತ ಬಾಬ ಹೇಳ್ತಾರೆ. ಪ್ರತಿಯೊಬ್ಬರಲ್ಲಿ ವಿಶೇಷತೆಗಳನ್ನು ತುಂಬಿರೋರು ಯಾರೋ ಬಾಬಾ ಆಗಿದ್ದಾರೆ. ಆ ವಿಶೇಷತೆಗಳನ್ನು ಏನು ಮಾಡಬೇಕು, ಕಾರ್ಯದಲ್ಲಿ ತೊಡಗಿಸ್ಬೇಕು. ಈಗ ಹಾಡು ಹೇಳೋರು ಚೆನ್ನಾಗಿ ಹಾಡು ಹೇಳಿದ್ರೆ ಬಾಬಾ ಅವ್ರ ಹೆಸರು ಪ್ರಸಿದ್ಧಿ ಆಗಿಬಿಡುತ್ತೆ, ಹೌದಾ ಇಲ್ವಾ? ಚೆನ್ನಾಗಿ ಚಿತ್ರ ಬರೆಯುವಂಥವ್ರು ಬಾಬಾವ್ರ ಕಾರ್ಯದಲ್ಲಿ ತೊಡಗಿಸಿದ್ರೆ ಅವರು ಕೂಡ ಒಳ್ಳೆಯ ಹೆಸರನ್ನು ಬಾಬಾವ್ರದ್ದು ಮಾಡ್ಬೋದು. ಹೀಗೆ ಒಂದೊಂದು ಆತ್ಮದಲ್ಲಿ ಒಂದೊಂದು ವಿಶೇಷತೆಗಳಿರುತ್ತೆ, ಅದನ್ನು ಪ್ರಯೋಗದಲ್ಲಿ ತನ್ನಿ ಅಂತ ಬಾಬಾ ಹೇಳ್ತಾರೆ. ಪ್ರಗತಿ ಮಾಡಿ, ಯಜ್ಞ ಕಾರ್ಯಗಳನ್ನು ಚೆನ್ನಾಗಿ ಮುಂದುವರಿಸಿ, ಸೇವೆಗಳನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ಅಚ್ಚ ಓಂ ಶಾಂತಿ.